ಶ್ರೀಮಾನ್ ಶ್ರೀಮಾನ್ ಅಂದರೆ ಮೊದಲೆಲ್ಲ ಬಂದಿದೆ ಅಲ್ವಾ ಈ ವಿಷಯ ಇದು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಹಿಂದೆ ಬಂದ ವಿಷಯ ಅಲ್ವಾ ಲಕ್ಷ್ಮೀವಾನ್ ಅಂತ ಬಂದಿತ್ತು ಹಿಂದೆ ಮತ್ತೆ ಯಾಕೆ ಶ್ರೀಮಾನ್ ಅಂದರು ಅಂದ್ರೆ ವಿಶೇಷ ಅರ್ಥ ಇರ್ಬೋದು ಅದಕ್ಕೆ ಏನಿರ್ಬೋದು ಹೇಳಿದ್ದನ್ನು ಹೇಳೋರಲ್ಲ ನಾರದರು ಮತ್ತೊಂದು ಸಾರಿ ಹೇಳಬೇಕು ಅಂದರೆ ಮತ್ತೊಂದು ಅರ್ಥ ಇರಬೇಕು ಏನಂತೀರಿ ಸಾಮಾನ್ಯವಾಗಿ ರಾಜರು ರಾಜಪುತ್ರರು ಖಜಾನೆಯ ಸಂಪಾದನೆ ಮೇಲೆ ಅದರ ಮೂಲಕ ಜೀವನ ಮಾಡ್ತಾರೆ ಈಗ ರಾಜನ ಸಂಪತ್ತು ಅಂದರೆ ಯಾವುದು ಪ್ರಜೆಗಳು ತೆರಿಗೆ ಕೊಟ್ಟಿರುವಂಥ ಸಂಪತ್ತು ಅದರಲ್ಲಿ ಅವನ ಅರಮನೆ ಇರ್ಬೋದು ಅವನ ಎಲ್ಲ ಸುಖಭೋಗಗಳು ಅವನ ಸಮಸ್ತ ಬದುಕು ಕೂಡ ಅದನ್ನು ಆಶ್ರಯಿಸ್ಕೊಂಡಿರುತ್ತೆ ಆದರೆ ರಾಮನಿಗೆ ಖಜಾನೆಗೆ ಹೊರತಾಗಿರ್ತಕ್ಕಂಥ ತನ್ನದೇ ಆದ ಸಂಪತ್ತಿತ್ತು ಅಯೋಧ್ಯೆ ಖಜಾನೆಗೆ ಸೇರದೇ ಇರತಕ್ಕಂಥ ಅವನದ್ದೇ ಆದಂಥ ಸಂಪತ್ತಿತ್ತು ಅನ್ನೋದನ್ನು ರಾಮಾಯಣ ನಮಗೆ ಅಯೋಧ್ಯಕಾಂಡದಲ್ಲಿ ನಿರೂಪಣೆ ಮಾಡ್ತದೆ ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ನೇರ ಕೂತ್ಕೊಳ್ಳಿ ಸಂದರ್ಭ ಹೇಗೆ ಗೊತ್ತಾಗುತ್ತೆ ನಮಗಿದು ಅಂತಂದರೆ ಈ ರಾಮನಿಗೆ ವನವಾಸಕ್ಕೆ ಅಪ್ಪಣೆ ಆಗಿದೆ ಹೋಗಬೇಕು ವನವಾಸಕ್ಕೆ ವನವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕಾರ್ಯವನ್ನು ರಾಮ ಮಾಡ್ತಾನೆ ಅದೇನು ಗೊತ್ತಾ ತನ್ನ ಸಂಪತ್ತೆಲ್ಲವನ್ನು ದಾನ ಮಾಡ್ತಾನೆ ಸಂಪತ್ತು ಎಷ್ಟಿತ್ತು ಅಂದರೆ ರಾಮನ ಪರವಾಗಿ ಲಕ್ಷ್ಮಣ ದಾನ ಮಾಡುವಾಗ ಲಕ್ಷ್ಮಣ ಕುಬೇರನಂತೆ ಕಂಡ ಅದದಾತ್ ಧನದೋ ಯಥ ಧನದ ಅಂದರೆ ಗೊತ್ತ ನಿಮ್ಗೆ ಯಾರು ಅಂತ ಧನೇಶ್ವರ ಗೊತ್ತ ಅವನಿಗೆ ಧನದ ಅಂತಲೂ ಕರೀತಾರೆ ಧನೇಶ್ವರ ಅಂದರೆ ಸಂಪತ್ತಿನ ಒಡೆಯ ಅಂತ ಧನದ ಅಂದರೆ ಸಂಪತ್ತನ್ನು ಕೊಡುವವನು ಈ ನಮಗೆಲ್ಲ ಸಂಪತ್ತು ಕೊಡೋದು ಯಾರು ಕುಬೇರ ಈ ಲೋಕದಲ್ಲಿ ಯಾರಿಗೆ ಯಾವ ಸಂಪತ್ತು ಬಂದರೂ ಅದು ಕುಬೇರನ ಕೃಪೆಯಿಂದ ಬರುವಂಥದ್ದು ಯಾಕೆಂದರೆ ಸಂಪತ್ತಿಗೆ ಅಧಿಪತಿ ಅವನೇ ಅಲ್ವಾ ಅವನ ಇಷ್ಟ ಇಲ್ಲದೆ ಅವನ ಅನುಗ್ರಹ ಅಲ್ಲದೆ ಯಾರಿಗೂ ಯಾವ ಸಂಪತ್ತು ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕುಬೇರನಂತೆ ಕಂಡ ಲಕ್ಷ್ಮಣ ಆ ಅಷ್ಟು ಸಂಪತ್ತಿತ್ತು ಅಂತ ಸಂಪತ್ತನ್ನು ಜ್ಞಾನಿಗಳಿಗೆ ತಪಸ್ವಿಗಳಿಗೆ ವಿತರಣೆ ಮಾಡ್ತಾರೆ ರಾಮ ಲಕ್ಷ್ಮಣ ಸೀತೆಯರು ಹಾಗೆ ಅವನ ಸೇವಕರಿಗೆ ಆಶ್ರಿತರಿಗೆ ವಿತರಣೆ ಮಾಡ್ತಾರೆ ಮಕ್ಕಳಿಗೆ ವೃದ್ಧರಿಗೆ ದೀನ ದುರ್ಬದರಿಗೆ ಎಲ್ಲ ಸಂಪತ್ತನ್ನು ರಾಮ ವಿತರಣೆ ಮಾಡ್ತಾನೆ ಅದು ಬಹಳ ದೊಡ್ಡ ಸಂಪತ್ತಿನ ರಾಶಿಯಾಗಿತ್ತು ಬಹಳ ದೊಡ್ಡ ಸಂಪತ್ತಿನ ರಾಶಿಯಾಗಿತ್ತು ಆದರೆ ಅದು ಪ್ರಜೆಗಳ ತೆರಿಗೆ ಹಣವೋ ಖಜಾನೆಗೆ ಸೇರಿದ್ದೋ ಆಗಿರಲಿಲ್ಲ ಇದು ಗೊತ್ತಿತ್ತ ನಿಮಗೆ ಇಲ್ಲಿ ಎರಡು ಸಂಗತಿ ಒಂದು ಅಂತಹ ದೊಡ್ಡ ಸಂಪತ್ತಿನ ಸಂಗ್ರಹ ರಾಮನಲ್ಲಿ ಇತ್ತು ಅಂತ ಅನ್ನೋದು ಖಜಾನೆಗೆ ಹೊರತಾಗಿ ಇನ್ನೊಂದು ಅದೆಲ್ಲವನ್ನೂ ರಾಮ ದಾನ ಮಾಡಿದ ಅನ್ನೋದು ನೋಡಿ ಈ ರಾಜ್ಯ ಕಳ್ಕೊಂಡ ಮೇಲೆ ತಂದೆ ಆಗಿರೋ ಸಂಪತ್ತು ಇದ್ದರೆ ಇಟ್ಕೊಡ್ತಿದ್ರು ಯಾರಾದರೂ ಅಲ್ವಾ ಕೊಟ್ಬಿಡ್ತಿದ್ರ ಈಗ ರಾಜ್ಯ ಇದ್ದರೆ ವಿಷಯ ಬೇರೆ ರಾಜ್ಯ ಇಲ್ಲ ಅಂತಾಗಿದೆ ರಾಮನಿಗೆ ವನವಾಸ ಅಂತಾಗಿದೆ ಭರತನಿಗೆ ರಾಜ್ಯ ಅಂತಾಗಿದೆ ಅಂದಮೇಲೆ ತನ್ನದಾಗಿ ಉಳಿದಿರೋಂಥ ಸಂಪತ್ತು ಏನಿತ್ತೋ ಯಾರಾದರೂ ಏನು ಮಾಡ್ತಾಯಿದ್ರು 14 ವರ್ಷ ಕಳೆದ ಮೇಲೆ ಬರುತ್ತೆ ಉಪಯೋಗ ಆಗುತ್ತೆ ಇಟ್ಕೋತಾ ಇದ್ರು ಅಂತ ತೊಗೊಂಡು ಹೋಗ್ತಾಯಿದ್ರು ಒಂದಷ್ಟು ಯಾಕೆಂದರೆ ವನವಾಸ ಮಾಡಬೇಕು ಅಂತ ಅಂದಾಗ ಇಲ್ಲಾದರೂ ಬೇಕಾದರೆ ಆಗತ್ತೆ ಇರಲಿ ಅಂತ ತೊಗೊಂಡು ಹೋಗಲೂ ಇಲ್ಲ ಇಟ್ಕೊಳ್ಳೂ ಇಲ್ಲ ಮನೆ ಒಂದನ್ನು ಮಾತ್ರ ಉಳಿಸ್ತಾನೆ ನೋಡ್ಕೊಳ್ಳೋಕ್ಕೆ ತನ್ನ ಸೇವಕರಿಗೆ ಹೇಳಿ 14 ವರ್ಷದ ನಂತರ ನನ್ನ ಬಂದಾಗ ಇರಲಿ ಅಂತೇಳಿ ಮನೆ ಒಂದನ್ನು ಮಾತ್ರ ಉಳಿಸ್ತಾನೆ ಮತ್ತೆಲ್ಲವನ್ನು ದಾನ ಮಾಡ್ತಾನೆ ಶ್ರೀಮಾನ್ ಅಂದರೆ ಎರಡು ಒಂದು ಅಷ್ಟು ಸಂಪತ್ತು ಇನ್ನೊಂದು ಅಂಥ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ಕೂಡ ದೊಡ್ಡ ಸಂಪತ್ತು
ರಾಮನ ಸೇವಕರು ಆಶ್ರಿತರು ಆ ಸಂಪತ್ತನ್ನು ಸ್ವೀಕಾರ ಮಾಡುವಾಗ ಕಣ್ಣೀರಿಟ್ಟರು. ಅವರಿಗೆ ತಮಗೆ ದುಡ್ಡು ಬರ್ತಾ ಇದೆ ಅಂತ ಸಂತೋಷ ಆಗಲಿಲ್ಲ, ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಎಲ್ಲವನ್ನು ಕೊಟ್ಟರು ಅಂತ ದುಃಖ ಆಯಿತು. ಈ ಶ್ರೀಮಾನ್ ಅಂದರೆ ಆ ಸಂಪತ್ತನ್ನು ನಾವು ನೆನಪು ಮಾಡ್ಕೋಬೇಕು. ಇಲ್ಲಿ ಮುಂದೆ ದಾತಾನೋ ಧಾತಾನೋ ಏನಿದು ಏನದು, ದಾತ ಅಂದ್ರೆ ಏನು ಧಾತ ಅಂದ್ರೆ ಏನು, ದಾತ ಅಂದ್ರೆ ಏನು, ಯಾರದು ಯಾರು ಹೇಳಿದ್ದು ಕೊಡುವನು ತಂದಿದ್ಯಾರು ಇಲ್ಲಿ? ಹಾಂ ನಿಂತ್ಕೊಂಡು ಹೇಳು, ಸರಿಯಾಗಿದ್ದೀನಿ ಹೇಳಿದ್ದು ಸರಿಯಾದ ಉತ್ತರ. ಅದು ದಾತ ದಾನ ಮಾಡುವವನು ನಿಂತ್ಕೊಂಡು. ಧಾತ ಜಾಸ್ತಿ ದಾನ ಮಾಡುವವನು, ಮಹಾಪ್ರಾಣ ಇದೆ ಅಲ್ವಾ, ದಾತ ಅಲ್ಪ ಪ್ರಾಣ, ಧಾತ ಮಹಾಪ್ರಾಣ. ದಾತ ಕೊಡುವವನು, ಧಾತ ತುಂಬ ಕೊಡುವವನು, ಸರಿನಾ? ಹಾಗಾದ್ರೆ ಏನು ದಾ ಧಾತು ದಾನವನ್ನು ಹೇಳುತ್ತೆ, ಧಾ ಧಾತು ಧಾರಣೆ ಮತ್ತು ಪೋಷಣೆಯನ್ನು ಹೇಳುತ್ತೆ. ಧಾ ಧಾತುವಿಗೆ ಧಾ ಧಾತುವಿಗೆ ಧಾರಣೆ ಮತ್ತು ಪೋಷಣೆ ಅರ್ಥ. ಹಾಗಾದರೆ ಧಾತ ಅಂದರೆ ಏನು? ಪ್ರಜೆಗಳ ತನ್ನ ಪ್ರಜೆಗಳ ಧಾರಣೆ ಮತ್ತು ಪೋಷಣೆ ಮಾಡುವವನು. ರಾಮ ಅಂದರೆ ದೇವರನ್ನು ತಗೊಂಡಾಗ ಈ ಜಗತ್ತನ್ನೇ ಧಾರಣೆ ಮಾಡ್ತಾನೆ ಮತ್ತು ಜಗತ್ತನ್ನು ಪೋಷಣೆ ಮಾಡ್ತಾನೆ. ರಾಮ ಅಂದರೆ ಮನುಷ್ಯ ಅಂತ ತಗೊಂಡ್ರೆ ರಾಜನಾಗಿ ತನ್ನ ಪ್ರಜೆಗಳನ್ನು ಧಾರಣೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ. ಧಾರಣೆ ಅಂದರೆ ಏನು, ಪೋಷಣೆ ಅಂದರೆ ಏನು? ಧಾರಣೆ ಪೋಷಣೆ ಅನ್ನೋದಕ್ಕೆ, ಧಾರಣೆ ಅಂದರೆ ಇರುವುದು ಇರುವ ಹಾಗೆ ಇದ್ದರೆ ಅದು ಧಾರಣೆ, ಅದು ಪೋಷಣೆ ಅಂದರೆ ಬೆಳೆಸಿದರೆ ಅದು ಪೋಷಣೆ. ಅದು ಧಾರಣೆ ಉಳಿಸುವುದು, ಪೋಷಣೆ ಬೆಳೆಸುವುದು, ಎರಡೂ ಬೇಕು ಅಲ್ವಾ? ಒಂದನೇದಾಗಿ ಇರೋದಿದ್ದಾಗ ಇರಬೇಕು, ಎರಡನೇದಾಗಿ ಅದು ಬೆಳಿಬೇಕು, ಅಂತ ಎರಡೂ ಬೇಕಲ್ವಾ? ಇರುವುದನ್ನು ಕಳ್ಕೊಂಡ್ರೆ ಬೆಳೆಯೋದೇನು ಮತ್ತೆ? ಯೋಗಕ್ಷೇಮ ಅಂತ ಹೇಳ್ತಾರೆ ನೋಡಿ, ಯೋಗ ಅಂದರೆ ಹೊಸ್ತು ಬರೋವಂಥದ್ದು, ಕ್ಷೇಮ ಅಂದರೆ ಇರೋದು ಉಳಿಯೋವಂಥದ್ದು. ಯೋಗಕ್ಷೇಮ ಅಂದರೆ ಅರ್ಥ ಹಾಗೆ, ಕ್ಷೇಮ ಅಂದರೆ ಇರೋದು ಉಳಿಯೋವಂಥದ್ದು, ನಮ್ಮಲ್ಲಿ ಏನು ಒಳ್ಳೆಯದಿದೆ ಅದು ಉಳ್ಕೊಳ್ಳೋವಂಥದ್ದು. ಯೋಗ ಅಂದರೆ ಇಲ್ಲದ ಹೊಸದು ಬರೋವಂಥದ್ದು. ಎರಡೂ ಬೇಕಲ್ವ ಜೀವನದಲ್ಲಿ? ನೀವೇನು ಕಲ್ತಿದ್ದೀರಿ ನಿಮ್ಗೆ ನೆನಪಿರಬೇಕು. ಅದು ಏನದು? ಕ್ಷೇಮ. ನೀವೇನು ಕಲ್ತಿಲ್ಲ, ಕಲಿಬೇಕು ಅದನ್ನು, ಯೋಗ. ಇಲ್ಲದ ಒಳಿತು ಬಂದರೆ ಅದಕ್ಕೆ ಯೋಗ ಅಂತ ಹೆಸರು, ಇರುವ ಒಳಿತು ಉಳ್ಕೊಂಡ್ರೆ ಅದಕ್ಕೆ, ಇದೇ ಅರ್ಥದಲ್ಲಿ ಸುಮಾರಾಗಿ ಇದೇ ಅರ್ಥದಲ್ಲಿ ಧಾರಣೆ ಮತ್ತು ಪೋಷಣೆ ಅನ್ನುವ ಒಂದು ಶಬ್ದಗಳಿದೆ. ಉದಾಹರಣೆಗೆ ಧಾರಣೆ ಅಂತಂದರೆ ನಾವು ಬದುಕಿರಬೇಕು, ಅದು ಧಾರಣೆ. ಆಮೇಲೆ ನಮ್ಮ ಪುಷ್ಟಿ ಆಗಬೇಕು, ಶಕ್ತಿ ಬರಬೇಕು, ಪುಷ್ಟಿ ಆಗಬೇಕು, ಅದೇನು ಪೋಷಣೆ. ಹಾಗಾಗಿ ಎರಡಕ್ಕೂ ಕಾರಣನಾಗಿದ್ದ ಅಂತ, ತನ್ನ ಪ್ರಜೆಗಳನ್ನು ಉಳಿಸಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದ, ಹಾಗೆ ಅವರು ಪುಷ್ಟಿ ಆಗಲಿಕ್ಕೆ ಬೆಳೀಲಿಕ್ಕೆ ಅವರ ಬದುಕು ಸಮೃದ್ಧ ಆಗಲಿಕ್ಕೆ ಏನು ಬೇಕೋ ಅದನ್ನು ಕೂಡ ಮಾಡ್ತಾ ಇದ್ದ. ಹಾಗಾಗಿ ಧಾತ, ದಾತ ಬೇರೆ ಧಾತ ಬೇರೆ. ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಯಾವುದು ನಮ್ಮನ್ನು ಧಾರಣೆ ಮಾಡಿದೆಯೋ ಅದು ಧರ್ಮ ಅಂತ. ಧಾರಣೆ ಮಾಡುತ್ತೆ ಅದು ಅಂತ. ಈ ಭೂಮಿಯನ್ನು ಧಾರಣಿ ಅಂತ ಕರೀತಾರೆ, ಧರಿತ್ರಿ ಅಂತ ಕರೀತಾರೆ, ಧರಣಿ ಅಂತ ಕರೀತಾರೆ. ಅದಕ್ಕೆಲ್ಲ ಅರ್ಥ ಏನು? ಆಕೆ ನಮ್ಮನ್ನು ಧರಿಸಿದ್ದಾಳೆ,
ಯಾರು ನಮ್ಮನ್ನು ಧರಿಸಿರೋದು? ಈಗ ಬಟ್ಟೆ ನೀವು ಧರಿಸಿದ್ದೀರಲ್ವಾ, ನೀವು ಧರಿಸ್ತಿದ್ರೆ ಬಿದ್ದಿರ್ತಿತ್ತು ಅದು, ನೀವು ಧರಿಸಿದ್ರಿಂದ ಹೀಗಿದೆ ಅದು. ತಾನೇ ಅದಕ್ಕೆ ನಿಂತ್ಕೊಳ್ಳೋ ಶಕ್ತಿ ಇದೆಯಾ ಬಟ್ಟೆಗೆ? ಇಲ್ಲ ಅಲ್ವಾ, ನಿಲ್ಲಿಸ್ಬೇಕು ಯಾರೋ ಅದನ್ನು. ಹಾಗೆ ಭೂಮಿ ಅಲ್ಲದೆ ಇದ್ದರೆ ನಮಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ತನ್ನ ಗುರುತ್ವಾಕರ್ಷಣೆ ಶಕ್ತಿಯಿಂದ ನಮ್ಮನ್ನು ಭೂಮಿ ನಿಲ್ಲಿಸಿದಾಳೆ ಅಲ್ವಾ, ಹಾರೋಗ್ತಾ ಇದ್ವಿ ಇಲ್ಲಿದ್ರೆ. ಭೂಮಿ ನಮ್ಮನ್ನು ಸೆಳೆದು ಇಟ್ಕೊಳ್ಳದೇ ಇದ್ದರೆ ಆಕಾಶದಲ್ಲಿ ತೇಲೋಗ್ತಾ ಇದ್ವಿ. ಹಾಗಾಗಿ ಧರಿತ್ರಿ, ಧರಣಿ, ಧಾರಿಣಿ ಇದೆಲ್ಲ ಇದೇ ಧಾತುವಿಂದ ಬಂದಿದೆ, ಅಥವಾ ಬೇರೆ ಧಾತುಗಳು ಬರ್ಬೋದು ಅದಕ್ಕೆ. ಇದೇ ಅರ್ಥದಲ್ಲಿದೆ ಅದು ಅಂತ. ಮುಂದೆ ರಿಪು ನಿಷೂದನ, ನೀ ದೀರ್ಘ ಅಲ್ಲ, ರಿಪು ನಿಷೂದನ. ಹಾಗಂದ್ರೆ ಯಾರು ಹೇಳ್ತೀರಿ? ಹಾಗಾದ್ರೆ ಏನಂತ? ರಿಪು ನಿಷೂದನ. ರಿಪು ಗೊತ್ತಾ ನಿಮಗೆ? ರಿಪು ಅಂದರೆ ರಿಪು ನಿಷೂದನ ಅಂದರೆ ನೋಡಿ, ನಿಮ್ಮ ನಿಷೂದನ ಗೊತ್ತಿದ್ದಿದ್ರೆ ಗೊತ್ತಾಯ್ತೀಗಲ್ವಾ. ಹೇಗೆ ಗೊತ್ತಾಯ್ತು? ಇದಕ್ಕೆ ಸಾಹಚರ್ಯ ಅಂತ ಹೇಳ್ತಾರೆ. ಸಾಹಚರ್ಯ ಅಂದರೆ ಒಂದು ಪದ ಗೊತ್ತಿದ್ರೆ ನಿಮಗೆ ಮತ್ತೊಂದು ಪದ ಗೊತ್ತಾಗತ್ತೆ ತಾನಾಗಿ ಅಂತ. ಅಕ್ಕಪಕ್ಕ ಇದ್ದರೆ, ಆ ಪದದ ಪಕ್ಕ ಇದ್ದರೆ ರಾಮನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ, ಶತ್ರು ಅಂತ ಬಂತು, ಕ್ಷತ್ರಿಯ ರಾಮ. ಹಾಗಾಗಿ ನಿಮಗೆ ನೀವು ಊಹೆ ಮಾಡ್ತೀರಿ ಅದನ್ನು ಅಂತ, ರಾಮನು ಶತ್ರು ಸಂಹಾರಿ ಊಹೆ ಮಾಡ್ತೀರಿ ಅಂತ. ಆಯಿತು, ಇದು ಎಷ್ಟನೇ ಸರಿ ಬಂತೀಗ ನೋಡಿ, ನೆನಪು ಮಾಡ್ಕೊಳ್ಳಿ. ಮೂರನೇ ಸಾರಿ ಬಂತು ಇದೀಗ. ಈಗ ಎರಡು ಸಾರಿ ಬಂದಿದ್ದಕ್ಕೆ ಏನೇನು ಅರ್ಥ ಹೇಳಿತ್ತು ಹಿಂದೆ? ಹಾಂ, ಪರ್ಫೆಕ್ಟ್. ಎರಡು ಸಾರಿ ಬಂದಿದ್ದಕ್ಕೆ ಎರಡು ಅರ್ಥ, ಒಂದು ಒಳಗಿನ ಶತ್ರುಗಳು, ಇನ್ನೊಂದು ಹೊರಗಿನ ಶತ್ರುಗಳು. ಎರಡು ತುಂಬ ಮುಖ್ಯ ಆಗತ್ತೆ ಅಲ್ವಾ. ಹೊರಗಿನ ಶತ್ರುಗಳನ್ನು ರಾಮ ಗೆದ್ದವನು, ಜೊತೆಯಲ್ಲಿ ಒಳಗಿನ ಶತ್ರುಗಳನ್ನು. ಯಾರು ಒಳಗಿನ ಶತ್ರು ಅಂದರೆ? ದುರ್ಗುಣಗಳು, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದುರ್ಗುಣಗಳು, ಅವುಗಳನ್ನ ನಿಗ್ರಹ ಮಾಡಿದವನು, ಅವುಗಳನ್ನ ಗೆದ್ದವನು ಅಂತ. ಮೂರನೇ ಸರಿಗೆ ಏನು ಅರ್ಥ ಹೇಳ್ತೀರಿ? ಆಯ್ತು, ಅದು ಬಂದಿದೆಯಲ್ಲ, ಈಗೇನು ಹೇಳ್ತೀರಿ ಮೂರನೇ ಸರಿ ಬಂದಿದ್ದಕ್ಕೆ? ಏನು ಬೇರೆ ಅರ್ಥ ಇರಬೇಕಲ್ವಾ? ಏನಿರ್ಬೋದು? ಯಾರು ತನ್ನನ್ನು ಆಶ್ರಯಿಸಿದ್ದಾರೆ ಅವರ ಶತ್ರುಗಳನ್ನು ನಿಗ್ರಹ ಮಾಡ್ತಾನೆ. ಯಾರು ತನ್ನವರು, ತನ್ನನ್ನೇ ನಂಬಿಕೊಂಡಿದ್ದಾರೆ, ತನಗೆ ಶರಣಾಗಿದ್ದಾರೆ, ನಮ್ಮ ನಿಮ್ಮಂಥವ್ರು ಅಲ್ವಾ, ನಾವೆಲ್ಲ ರಾಮನ ಆಶ್ರಯಿತರು, ಅವರ ಶತ್ರುಗಳನ್ನು ಕೂಡ ನಿಗ್ರಹ ಮಾಡ್ತಾನೆ. ಬಂತಲ್ವಾ ಮೂರನೇ ಅರ್ಥ? ಹಾಗಾಗಿ ರಾಮನನ್ನು ಆಶ್ರಯಿಸಿದವರಿಗೆ ಭಯ ಇಲ್ಲ, ಅವರ ಆಪತ್ತನ್ನು ಅವನೇ ಪರಿಹಾರ ಮಾಡ್ತಾನೆ, ರಾಮನೇ ಪರಿಹಾರ ಮಾಡ್ತಾನೆ, ಅವರ ಕಷ್ಟವನ್ನು ರಾಮನೇ ದೂರ ಮಾಡ್ತಾನೆ, ಅವರ ಶತ್ರುಗಳನ್ನು ರಾಮನೇ ನಿಗ್ರಹ ಮಾಡ್ತಾನೆ. ಹಾಗಾಗಿ ಮೂರನೇ ಬಾರಿಗೆ ರಿಪು ನಿಷೋಧನ ಎಂಬ ಶಬ್ದ ಬಂದಿದ್ದು, ಈ ಮೂರನೇ ಬಾರಿ ಬಂದಿದ್ದು ನಮಗೆ ಅಭಯ ಒಂಥರ, ನಮಗೆ ಧೈರ್ಯ ಕೊಡುವಂಥದ್ದು ಅಂತ. ನಾವೇನು ಯೋಚನೆ ಮಾಡಬೇಕಾಗಿಲ್ಲ, ನಾವು ರಾಮನನ್ನು ಆಶ್ರಯಿಸಿದರೆ ಸಾಕು, ನಮ್ಮ ಶತ್ರುಗಳನ್ನ ಅವನೇ ನೋಡ್ಕೋತಾನೆ. ಚೆನ್ನಾಗಿದೆ ಅಲ್ವಾ? ಮುಂದೋಗಿ. ಹಾಗಂದ್ರೆ ಜೀವಲೋಕಸ್ಯ, ಜೀವಲೋಕ ಅಂದರೆ ದೇವಲೋಕ, ಜೀವಲೋಕ ಎರಡು ಶಬ್ದ ಇದೆ. ದೇವಲೋಕ ಯಾವುದು, ಜೀವಲೋಕ ಯಾವುದು ಹೇಳಿ ನೀವು?
ಜೀವರುಗಳಿರುವಂಥದ್ದು. ದೇವರ ಲೋಕ ಜೀವರ ಲೋಕ. ದೇವರುಗಳು ಅಂದರೆ ಇಂದ್ರ ಅಗ್ನಿ ಯಮ ವರುಣ ದೇವತೆಗಳಿದಾರಲ್ಲ, ಸ್ವರ್ಗ ಅದು. ಜೀವಲೋಕ ಅಂದರೆ ಈ ಭೂಮಿ, ಎಷ್ಟು ಜೀವಗಳು ವಾಸ ಮಾಡ್ತವೆ ಇಲ್ಲಿ, ಮನುಷ್ಯ ಪಶು ಪಕ್ಷಿ ಕ್ರಿಮಿ ಕೀಟ ಎಷ್ಟು ಬಗೆಯ ಜೀವ ಜಂತುಗಳು ವಾಸ ಮಾಡ್ತವೆ ಇಲ್ಲಿ ಅಲ್ವಾ. ಈ ಜೀವಲೋಕಕ್ಕೆಲ್ಲ ರಕ್ಷಕ ಅವನು. ಮೂರು ತರಹ ಜನಗಳನ್ನು ಹೇಳ್ಬೋದು ನಾವು, ಬರೀರಿ, ಮೂರು ತರಹ ಜನಗಳನ್ನು ಹೇಳ್ಬೋದು. ಒಂದು, ತಮ್ಮಂಥವ್ರು ರಕ್ಷಣೆ ಮಾಡ್ಕೋತಾರೆ. ಇನ್ನೊಂದು, ತಮ್ಮವರ ರಕ್ಷಣೆ ಮಾಡ್ಕೋತಾರೆ. ಮತ್ತೊಂದು, ಎಲ್ಲರ ರಕ್ಷಣೆ ಮಾಡ್ತಾರೆ. ರಕ್ಷಣೆ, ಆ ರಕ್ಷಣೆ ವಿಷಯದಲ್ಲಿ ರಕ್ಷಣೆ ಹೆಡ್ಡಿಂಗ್ ಮೂರು ಬಗೆ ಅಂತ ಅನ್ಬೋದು ನಾವು ಅಂತ. ಒಂದು, ತಮ್ಮಂಥವ್ರು ಕಾಪಾಡ್ಕೊಳ್ಳಂಥವ್ರು, ಅವರು ಕೆಲವರು ಹಲವರು, ತುಂಬ ಜನ ಅವ್ರ ರಕ್ಷಣೆ ಅವ್ರು ಮಾಡ್ಕೋತಾರಲ್ವಾ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋರು ಹಲವರು, ತಮ್ಮವರ ರಕ್ಷಣೆಯನ್ನು ಮಾಡುವಂಥವರು ಕೆಲವರು, ಎಲ್ಲರ ರಕ್ಷಣೆ ಮಾಡೋರು ಎಲ್ಲೋ ಯಾರೋ, ಯುಗಕ್ಕೊಬ್ಬ ಜಗಕ್ಕೊಬ್ಬ ಅನ್ನೋಂಥವ್ರು. ಹಲವರು ಕೆಲವರು ವಿರಳಾತಿ ವಿರಳ ಎಲ್ಲೋ ಯಾರೋ ಒಬ್ಬರು ತಮ್ಮ ರಕ್ಷಣೆ ಮಾಡಿಕೊಡೋರು, ತಮ್ಮವರ ರಕ್ಷಣೆ ಮಾಡುವಂಥವ್ರು, ಸರ್ವರ ರಕ್ಷಣೆ ಮಾಡುವಂಥವ್ರು. ಹಲವರು ಕೆಲವರು ಯಾರೋ ಒಬ್ಬರು. ಈಗ ರಾಮ ಯಾವುದಕ್ಕೆ ಸೇರ್ತಾನೆ? ಅಲ್ವಾ, ತಮ್ಮ ರಕ್ಷಣೆ ಮಾಡಿಕೊಳ್ಳುವವರು, ತಮ್ಮವರ ರಕ್ಷಣೆಯನ್ನು ಮಾಡುವವರು, ಸರ್ವರ ರಕ್ಷಣೆ ಮಾಡೋರು, ಎಲ್ಲವರ ರಕ್ಷಣೆ ಮಾಡೋರು. ರಕ್ಷಿತ ಜೀವಲೋಕಸ್ಯ ಅಂದರೆ ಅಲ್ಲಿ ತನ್ನ ತಮ್ಮವರು ಅನ್ನೋ ಥರ ಇಲ್ಲ, ಅಲ್ಲಿ ಎಲ್ಲರದ್ದು ಬಂತಲ್ಲಿ. ಜೀವಲೋಕಕ್ಕೆ ಸೇರಿದವರು ಯಾರಿದ್ದಾರೆ ಹೇಳಿ? ಎಲ್ಲರೂ ಸೇರಿರ್ತಾರಲ್ವಾ. ಒಂದು ಹೆಜ್ಜೆ ಮುಂದೆ ಹೋಗಿ ದೇವಲೋಕವನ್ನು ರಕ್ಷಣೆ ಮಾಡ್ತಾನೆ ರಾಮ. ಜೀವಲೋಕ ಮಾತ್ರ ಅಲ್ಲ, ರಾವಣನ ಸಂಹಾರ ಮಾಡಿದ ಮೂಲಕವಾಗಿ ದೇವಲೋಕವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕಕ್ಕೂ ರಾವಣನ ಭಯ ಇತ್ತು, ರಾವಣನಿಂದ ಆಪತ್ತಿತ್ತು. ಈಗ ಹೇಳಿ, ಹಲವರು ಯಾವುದು, ಕೆಲವರು ಯಾವುದು, ಯಾರೋ ಒಬ್ಬರು ಅಪರೂಪ, ಅದು ಯಾವುದು ಹೇಳ್ತೀರಾ? ಆಯಿತು, ನಾಲ್ಕನೇದನ್ನು ಹೇಳಿ ನೋಡೋಣ. ನೀವು ನಿಮ್ಗೆ ಎಷ್ಟು ಬುದ್ಧಿ ಇದೆ ನೋಡ್ಬೇಕು, ನಮಗೀಗ ನೀವು ಎಷ್ಟು ಚಾಂಡ್ರು ನೋಡಬೇಕು. ಈ ಮೂರಲ್ಲದೆ ನಾಲ್ಕನೇದು ಹೇಳಬೇಕು ನಾವು ಇದೇ ಸರಣಿಯಲ್ಲಿ. ಅದು ನೀ ಹೇಳಿದ್ದು ಚೆನ್ನಾಗಿ ಹೇಳಿದೆ ನೀನು, ಬಟ್ ಕವರ್ ಆಗಿದೆ. ತಮ್ಮವರ ರಕ್ಷಣೆ ಮಾಡೋದು ಅನ್ಬೇಕಾದ್ರೆ ಅಥವಾ ಎಲ್ಲರ ರಕ್ಷಣೆ ಮಾಡಬೇಕು ಅನ್ಬೇಕಾದ್ರೆ ಕವರ್ ಆಗಿದೆ, ಕವರ್ ಆಗದೇ ಇರೋದನ್ನ ಹೇಳ್ಬೇಕು ನೀವು. ಅದು ಬಂತಲ್ವಾ ಮೂರರಲ್ಲಿ. ಹಾಂ, ಯಾವುದು ಮಾಡಿಕೊಳ್ಳದೆ ಇರೋದಂತನಾ? ಕರೆಕ್ಟ್. ನಿಂತ್ಕೋ, ನಿಂತ್ಕೊಂಡು ಹೇಳು. ಪರ್ಫೆಕ್ಟ್. ತಮ್ಮ ರಕ್ಷಣೆನೂ ಮಾಡ್ಕೊಳ್ಳೋಕ್ಕಾಗದೇ ಇರೋರು ಅಂತ, ತಮ್ಮ ರಕ್ಷಣೆ ಕೂಡ ಮಾಡ್ಕೊಳ್ಳೋಕ್ಕಾಗದೇ ಇರೋರು, ಅವ್ರು ಮತ್ತೆ ಬೇರೆಯವ್ರ ರಕ್ಷಣೆ ಹೇಗೆ ಮಾಡ್ತಾರೆ, ಜಗತ್ತಿನ ರಕ್ಷಣೆ ಎಲ್ಲಿಂದ ಮಾಡ್ತಾರೆ ಅಲ್ವಾ. ಅಂಥವ್ರು ಇರ್ತಾರಲ್ವ ಪ್ರಪಂಚದಲ್ಲಿ, ಇರ್ತಾರ ಇಲ್ವೋ? ತನ್ನನ್ನು ತಾನು ಕಾಪಾಡ್ಕೊಳ್ಳೋಕೆ ಆಗೋಲ್ಲ ಅನ್ನೋ ಥರ ಇರೋಲ್ವಾ ಜಗತ್ತಲ್ಲಿ? ಕಣ್ಣಿಲ್ಲ, ಕೈಯಿಲ್ಲ, ಕಾಲಿಲ್ಲ, ಅಥವಾ ಏನೋ ದೊಡ್ಡ ರೋಗ ಬಂದಿದೆ, ಅಂಥ ಸಂದರ್ಭಗಳಲ್ಲಿ ಅಥವಾ ಎಷ್ಟೋ ಸತಿ ದೊಡ್ಡ ಶತ್ರು ಎದುರಾದಾಗ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸಮರ್ಥರಾದವರು ಕೂಡ ಅವರಿಗೆ ಮಿಗಿಲಾದ ಶತ್ರು ಎದುರಾದರೆ
ಆಗಲ್ಲ ಅಲ್ವಾ? ಯೋಚನೆ ಮಾಡಿ, ಅಂಥ ಸಂದರ್ಭ ಇರುತ್ತೋ ಇಲ್ವೋ? ಉದಾಹರಣೆಗೆ ಸೀತೆ ಅಂತ ಅಂದ್ಕೊಳ್ಳಿ, ನೀವು ರಾವಣ ಬಂದಾಗ ಆಕೆಗೆ ತನ್ನನ್ನು ತನ್ನ ರಕ್ಷಣೆ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ವಾ? ಇಲ್ಲಿದ್ರೆ ಅವಳು ಎಷ್ಟೋ ಜನರ ರಕ್ಷಣೆ ಮಾಡೋಂಥವಳು ಅವಳು. ಈಗ ದೇಹ ಬಲದಿಂದ ಅಲ್ಲದೆ ಇದ್ದರೂ ಕೂಡ ಅವಳಿಗಿರೋಂಥ ಬೇರೆ ಬೇರೆ ಅನುಕೂಲಗಳ ಮೂಲಕ ರಕ್ಷಣೆ ಮಾಡೋಂಥವಳೇ ಹೋದವಳು. ಆದರೆ ರಾವಣ ಬಂದಾಗ ಶಾರೀರಿಕವಾಗಿ ಆಕೆ ಅತ್ತ ಅಪಹರಿಸ್ಕೊಂಡು ಹೋದಾಗ ರಕ್ಷಣೆ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ವಾ? ಹೀಗಿರುತ್ತೆ ಅಂತ ಜೀವನದ ಸಂದರ್ಭಗಳು ಅಂತ. ಹಾಗಾಗಿ ನಾಲ್ಕು ನೀವು ಗುಂಪು ಮಾಡ್ಬೋದು ಇದನ್ನು. ತಮ್ಮ ರಕ್ಷಣೆನೂ ಮಾಡ್ಕೊಳ್ಳೋಕ್ಕಾಗದೇ ಇರೋರು ಒಂದು, ಅದು ಎರಡು ತಮ್ಮ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗತ್ತೆ, ಮೂರು ತಮ್ಮವರ ರಕ್ಷಣೆನೂ ಮಾಡ್ತಾರೆ, ಕೊನೆಯದು ಅಲ್ಲಿಂದ ಮುಂದಕ್ಕೆ ಧರ್ಮಸ್ಯ ಪರಿರಕ್ಷಿತ. ಧರ್ಮಸ್ಯ ಪರಿರಕ್ಷಿತ ಶಬ್ದ ಅರ್ಥ ಆಗತ್ತೆ ನಿಮ್ಗೆ ಹೇಗಿದ್ರು? ಪರಿ ಅಂತ ಬಂತಲ್ಲ, ಏನು ಪರಿ ಅದು? ಪರಿ ಅಂದರೆ ಒಳಗೂ ಹೊರಗೂ. ಬೇರೆ ಬೇರೆ ಅರ್ಥ ಬರುತ್ತೆ ಅದಕ್ಕೆ, ಇಲ್ಲಿ ಆ ಥರ ತಗೋಬೋದು ನೀವು. ಅದನ್ನು ತನ್ನೊಳಗೂ ತನ್ನ ಹೊರಗೂ ಧರ್ಮವನ್ನು ರಕ್ಷಣೆ ಮಾಡೋದು ಎರಡು ವಿಧ. ಒಂದು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು, ನಮ್ಮೊಳಗೆ ಧರ್ಮ ಉಳಿಬೇಕು, ನಾವು ಕೆಟ್ಟ ಕೆಲಸ ಮಾಡಬಾರ್ದು, ನಾವು ಒಳ್ಳೆ ಕೆಲಸ ಮಾಡಬೇಕು, ನಾವು ಸಾಧನೆಗಳನ್ನು ಮಾಡಬೇಕು, ಅವಾಗ ನಮ್ಮೊಳಗೆ ಧರ್ಮ ಉಳಿದಿರುತ್ತೆ. ಹೊರಗೂ ರಕ್ಷಣೆ ಮಾಡೋದು, ಉದಾಹರಣೆಗೆ ದಂಡಕಾರಣ್ಯದ ಋಷಿಗಳು ಅವರು ಯಜ್ಞ ಮಾಡ್ತಾಯಿದ್ರು, ತಪಸ್ ಮಾಡ್ತಾಯಿದ್ರು, ತಮಗಾಗಿಯಾ? ಲೋಕ ಕಲ್ಯಾಣಕ್ಕಾಗಿ, ಲೋಕಕ್ಷೇಮಕ್ಕಾಗಿ ಅವರು ತಪಸ್ ಮಾಡ್ತಾಯಿದ್ರು, ಯಜ್ಞ ಮಾಡ್ತಾಯಿದ್ರು, ಧರ್ಮಾಚರಣೆ ಮಾಡ್ತಾಯಿದ್ರು. ಅವರಿಗೆ ರಾಕ್ಷಸರಿಂದ ಆಪತ್ತಿತ್ತು, ರಾಕ್ಷಸರು ಯಜ್ಞಗಳನ್ನು ಕೆಡಿಸ್ತಾಯಿದ್ರು, ಹೋಮಕುಂಡಕ್ಕೆ ರಕ್ತ ಸುರಿದು ಬಿಡೋದು ನೋಡಿ, ಮೂಳೆ ಮಾಂಸ ತಂದು ಹಾಕ್ಬಿಡೋದು ಅಲ್ಲೆಲ್ಲ, ಪವಿತ್ರ ಅಲ್ವಾ ಯಜ್ಞ ಅಂದರೆ? ಇದೇ ಮೊದಲಾಗಿ ರಾಕ್ಷಸರು ಋಷಿಗಳಿಗೆ ಧರ್ಮಾಚರಣೆಗೆ ವಿಘ್ನ ಮಾಡ್ತಾಯಿದ್ರು, ಕೆಲವು ಬಾರಿ ಅವ್ರನ್ನ ಕೊಲ್ತಾಯಿದ್ರು, ಕೈಕಾಲು ಮುರಿತಾಯಿದ್ರು, ಧರ್ಮಕ್ಕೆ ತೊಂದರೆ ಬಂದಿತ್ತು, ಧರ್ಮಕ್ಕೆ ಆಪತ್ತು ಬಂದಿತ್ತು. ರಾಮನ ನಾಶಿಸ್ತಾರೆ ಅವರೆಲ್ಲರೂ ಕೂಡ. ದಂಡಕಾರಣ್ಯಕ್ಕೆ ರಾಮ ಹೋದಾಗ ಅವರೆಲ್ಲ ಗುಂಪು ಗುಂಪಾಗಿ ಬಂದು ರಾಮನಿಗೆ ಶರಣಾಗಿ ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು, ರಾಕ್ಷಸರನ್ನು ನಿಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ರಾಮ ಒಪ್ಕೋತಾನೆ, ಮಾತು ಕೊಡ್ತಾನೆ, ನಿಮ್ಮ ರಕ್ಷಣೆ ನಾನು ಮಾಡ್ತೇನೆ ಅಂತ. ರಾಕ್ಷಸರನ್ನು ಎದುರಿಸಿ ರಾಕ್ಷಸರನ್ನೆಲ್ಲ ನಿಗ್ರಹ ಮಾಡಿ ಋಷಿಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಇದೇನಿದು? ಧರ್ಮಸ್ಯ ಪರಿರಕ್ಷಿತ. ಅದರಿಂದ ಏನಾಯಿತು ಅಂದರೆ ಧರ್ಮ ಉಳಿಯಿತು. ಯಜ್ಞ ಅಂದರೆ ಏನು? ಧರ್ಮ ಅದು. ತಪಸ್ಸು ಅಂದರೆ ಏನು? ಧರ್ಮ ಅದು. ಹಾಗಾಗಿ ಋಷಿಗಳ ರಕ್ಷಣೆ ಮಾಡೋದ್ರ ಮೂಲಕವಾಗಿ ಧರ್ಮವನ್ನು ರಕ್ಷಣೆ ಮಾಡ್ತಾನೆ. ಧರ್ಮವನ್ನು ಅನ್ನರಲ್ಲೂ ರಕ್ಷಣೆ ಮಾಡ್ಬೋದು, ನಮ್ಮಲ್ಲೂ ರಕ್ಷಣೆ ಮಾಡ್ಬೋದು. ರಾಜನಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಧಿಸುವಾಗ ತಪ್ಪು ಮಾಡೋಕ್ಕೆ ಯಾರು ಮುಂದಾಗೋದಿಲ್ಲ, ಧರ್ಮ ರಕ್ಷಣೆ ಮಾಡಿದಂತೆ ಆಯಿತು. ಅಧರ್ಮಕ್ಕೆ ದಂಡನೆ ಕೊಟ್ಟರೆ ಯಾರು ಅಧರ್ಮಕ್ಕೆ ಮುಂದಾಗೋದಿಲ್ಲ, ಧರ್ಮದಲ್ಲಿರ್ತಾರೆ, ಅದು ಧರ್ಮಸ್ಥ ಪರಿರಕ್ಷಿತ ಆಗಿ ಬರುತ್ತೆ. ಈಗ ಎರಡು ಕ್ರೌಂಚ ಪಕ್ಷಿಗಳು ಪರಸ್ಪರ ತುಂಬ ಖುಷಿಯಾಗಿದ್ದವು, ಸರಸ ಸೆಲಭ ಮಾಡಿಕೊಂಡು ಖುಷಿಯಾಗಿದ್ದವು ತಮಸಾ ನದಿ ತೀರದಲ್ಲಿ. ಅದು ಧರ್ಮ, ಅವುಗಳ ಧರ್ಮ ಅದು, ಆ ಪಕ್ಷಿಗಳ ಹಕ್ಕು ಅದು, ಖುಷಿಯಾಗಿರೋದು ಪಕ್ಷಿಗಳ ಹಕ್ಕು ಅಲ್ವಾ? ಎರಡು ಪಕ್ಷಿ, ಗಂಡು ಪಕ್ಷಿ ಹೆಣ್ಣು ಪಕ್ಷಿ, ಒಂದು ಸಂಸಾರ ಅದು, ಒಂದು ಕುಟುಂಬ ಅಂತ ಅಂದ್ಕೊಳ್ಳಿ ನೀವು. ಅವು ಪರಸ್ಪರ ಒಂದು ಪ್ರೀತಿ ವಿನಿಮಯ ಮಾಡ್ತಾ ಖುಷಿಯಾಗಿರುವಂಥದ್ದು
ಅವುಗಳ ಧರ್ಮ ಆಗುತ್ತೆ ಅದು. ಬೇಡ, ಎರಡು ಪಕ್ಷಿಗಳಲ್ಲೊಂದನ್ನು ಬಾಣದಿಂದ ಹೊಡೆದ, ಧರ್ಮವೂ ಅಧರ್ಮವೂ ಅಲ್ವಾ. ಅವನಿಗೇನು ಹಸಿವಾಗಿರಲಿಲ್ಲ, ಅವನಿಗೇನು ಅಗತ್ಯ ಇರಲಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸಂದರ್ಭ ಇರಲಿಲ್ಲ. ನಿಷ್ಕಾರಣವಾಗಿ ಕ್ರೌಂಚಂ ಹನ್ಯಾತ್ ಅಕಾರಣಾತ್, ಕಾರಣವಿಲ್ಲದೆ ಎರಡು ಪಕ್ಷಿಗಳಲ್ಲಿ ಒಂದನ್ನು ಹೊಡೆದ. ಒಂದು ಸತ್ತೋಯ್ತು, ಇನ್ನೊಂದು ಇದ್ದೂ ಸತ್ತಂತೆ ಆಯಿತು. ತುಂಬ ದುಃಖ ಆಯಿತು, ಇನ್ನೊಂದಕ್ಕೆ ನೋವಾಯಿತು. ಒಂದು ಬಾಣದಿಂದ ಎರಡನ್ನು ಹೊಡೆದಾಗಾಯಿತು ಎರಡು ಪಕ್ಷಿಗಳನ್ನು ಅಂತ. ಆಗ ವಾಲ್ಮೀಕಿಗಳು ಶಾಪ ಕೊಡ್ತಾರಲ್ವಾ, ಬೇಡನಿಗೆ ಶಾಪ ಕೊಡ್ತಾರೆ. ಶಾಪ ಕೊಡೋದೇನದು? ದಂಡನೆ ಅದು, ಅಧರ್ಮಕ್ಕೆ ದಂಡನೆ ಅದು. ಯಾಕೆಂದರೆ ಧರ್ಮ ಉಳಿಬೇಕು, ಇನ್ನೊಬ್ಬ ಈ ತರಹ ಮಾಡಬಾರ್ದು. ಕಾರಣವಿಲ್ಲದೆ ಜೀವಹಿಂಸೆ ಮಾಡಬಾರ್ದು. ಮನಸ್ಸಿಗೆ ಬಂತ? ಪಕ್ಷಿಗಳ ಒಳಗಿನ ಧರ್ಮಕ್ಕೆ ಪೆಟ್ಟಾಗಿದೆ. ಬಾಣ ಬಂದು ಬಿದ್ದಿರೋದು ಪಕ್ಷಿಗಳಿಗೆ ಮಾತ್ರ ಅಲ್ಲ, ಅವುಗಳ ಧರ್ಮಕ್ಕೆ ಹಾನಿಯಾಗಿರುವಂಥದ್ದು. ಆಗ ಅಧರ್ಮದಿಂದ ಧರ್ಮಕ್ಕೆ ಹಾನಿಯಾದಾಗ ಅಧರ್ಮವನ್ನು ದಂಡನೆ ಮಾಡ್ತಾರೆ ವಾಲ್ಮೀಕಿಗಳು. ರಾಮ ಕೂಡ ತನ್ನ ಇಡೀ ಜೀವನದಲ್ಲಿ ಇದನ್ನೇ ಮಾಡಿದ್ದು, ಅಧರ್ಮವನ್ನು ದಂಡಿಸು. ವಾಲಿಯನ್ನು ದಂಡಿಸ್ತಾನೆ ರಾಮ, ಸುಗ್ರೀವನನ್ನು ರಕ್ಷಣೆ ಮಾಡ್ತಾನೆ. ಯಾಕೆಂದರೆ ವಾಲಿಯಲ್ಲಿ ಅಧರ್ಮ ಇತ್ತು. ತಮ್ಮನ ಪತ್ನಿಯನ್ನು ಬಲಾತ್ಕಾರವಾಗಿ ಇರಿಸಿಕೊಂಡಿದ್ದ, ತಮ್ಮನನ್ನು ಹೊರಗೆ ಹಾಕಿದ್ದ ವಾಲಿ. ತಮ್ಮನ ಪತ್ನಿಗೆ ತಪ್ಪಿ ನಡೆದಿದ್ದರಿಂದ ರಾಮ ವಾಲಿಗೆ ದಂಡನೆ ಮಾಡ್ತಾನೆ, ಸುಗ್ರೀವನನ್ನು ರಕ್ಷಣೆ ಮಾಡ್ತಾನೆ. ರಾವಣ ಅದು ಅಧರ್ಮ, ಹಾಗಾಗಿ ದಂಡನೆ ಅಂತ ಅಲ್ಲಿ. ವಿಭೀಷಣ ಧರ್ಮ, ವಿಭೀಷಣನಿಗೆ ರಕ್ಷಣೆ, ರಕ್ಷಣೆ ದಂಡನೆ, ಅಧರ್ಮಕ್ಕೆ ದಂಡನೆ, ಧರ್ಮಕ್ಕೆ ರಕ್ಷಣೆ. ಧರ್ಮಸ್ಯ ಪರಿರಕ್ಷಿತ. ನಾವು ಹೀಗೆ ಆಗಬೇಕು, ರಾಮನ ಹಾಗಾಗಬೇಕು ನಾವು. ರಾಮನಾಗಬೇಕು ಅಂದ್ರೆ ಏನು ಹೇಳಿ? ಅಧರ್ಮವನ್ನು ಹೊರಗಾಕ್ಬೇಕು, ಧರ್ಮವನ್ನು ಇಟ್ಕೋಬೇಕು. ಹಾಗೆ ನಮ್ಮ ಸುತ್ತಮುತ್ತ ಕೂಡ ಅಂತ, ಅಧರ್ಮಕ್ಕೆ ಮೇಲುಗೈ ಬರದೇ ಇದ್ದಂತೆ, ಧರ್ಮಕ್ಕೆ ಮೇಲುಗೈ ಬರುವಂತೆ, ಧರ್ಮಕ್ಕೆ ತೊಂದರೆ ಆಗದೇ ಇರುವಂತೆ ಹೋರಾಡಬೇಕು. ಮುಂದಿನ ಶಬ್ದ ಹೇಳೋದು ಅದನ್ನೇ, ರಕ್ಷಿತ ಸ್ವಸ್ಯ ಧರ್ಮಸ್ಯ. ತನ್ನ ಧರ್ಮವನ್ನು ತಾನು ಮುತುವರ್ಜಿಯಿಂದ ಕಾಪಾಡ್ಕೋತಾನೆ. ತನ್ನ ಧರ್ಮ ಅಂದರೆ ಮನುಷ್ಯನಾಗಿ ಒಂದು ಧರ್ಮ ಇದೆ, ಕ್ಷತ್ರಿಯನಾಗಿ ಒಂದು ಧರ್ಮ ಇದೆ, ಮಗನಾಗಿ ಒಂದು ಧರ್ಮ ಇದೆ, ಪತಿಯಾಗಿ ಧರ್ಮ ಇದೆ, ಪುತ್ರನಾಗಿ ಧರ್ಮ ಇದೆ. ಇದನ್ನೆಲ್ಲ ಉಳಿಸ್ಕೊಳ್ಳೋವಂಥದ್ದು ಅಂತ. ರಾಮ ಕಾಡಿಗೆ ಹೋದ ಯಾಕೆ? ಪಿತೃವಾಕ್ಯ ಪರಿಪಾಲನೆ. ಪಿತೃವಾಕ್ಯ ಪರಿಪಾಲನೆ ಅಂದರೆ ಏನು? ಪುತ್ರನಾಗಿ ಒಂದು ಧರ್ಮ ಇದೆ ಅಂತ. ದಶರಥನ ಮಗನಾಗಿ ರಾಮನಿಗೆ ಒಂದು ಧರ್ಮ ಇದೆ, ತಂದೆಯ ಮಾತು ಸುಳ್ಳಾಗಬಾರ್ದು, ತಂದೆ ಸತ್ಯವಂತ ಆಗಬೇಕು, ತಂದೆಗೆ ನರಕ ಬರಬಾರ್ದು, ಸುಳ್ಳಾಡಿ ನರಕ ಬರಬಾರ್ದು, ಸತ್ಯ ಮಾಡಿ ಸ್ವರ್ಗ ಸಿಗಬೇಕು ತಂದೆಗೆ. ಮಗನಾಗಿ ತನ್ನ ಧರ್ಮ ಪಾಲನೆ ಮಾಡಿದ್ದು ಅದು ರಾಮ ಅಂತ. ರಾವಣ ಸಂಹಾರ ಮಾಡ್ತಾನೆ ರಾಮ ಯಾಕೆ? ಅದು ದೊಡ್ಡ ಕಾರಣ ಆಯಿತು. ಏನು ನಿಮಿತ್ತ ಬಂತು ರಾಮನಿಗೂ ಸೀತೆ ರಾವಣನಿಗೂ ಏನು ವಿರೋಧ ಬಂತು? ಅದೇನದು? ಪತಿಧರ್ಮ. ಯಾವುದು? ಸೀತೆಯನ್ನು ರಕ್ಷಣೆ ಮಾಡುವಂಥದ್ದು ಇದೆಯಲ್ಲ, ಪತಿಯಾಗಿ ಈ ಪತಿ ಶಬ್ದಕ್ಕೆ ರಕ್ಷಣೆ ಮಾಡೋಣ ಅರ್ಥ ಇದೆ, ಆ ಶಬ್ದಕ್ಕೆ ಅರ್ಥ ಆಗಿದೆ ಅಂತ. ಹಾಗಾಗಿ ಪತಿ ಧರ್ಮ ಅದು ಅಂತ. ಪತ್ನಿಯನ್ನು ಯಾರಾದರೂ ಎಳ್ಕೊಂಡು ಹೋದರೆ ಪತಿಯಾದವನ ಧರ್ಮ ಏನು? ತಡಿಬೇಕಲ್ವಾ, ತಡಿಬೇಕು, ಅದಕ್ಕಾಗಿ ಹೋರಾಡಬೇಕು.
ಪತಿಧರ್ಮ ಅದು ಅಂತ. ಹೀಗೆ ಎಲ್ಲೆಲ್ಲೂ ತನ್ನ ಧರ್ಮವನ್ನು ತಾನು ಕಾಪಾಡ್ಕೋತಾನೆ, ಅದನ್ನು ಬಿಟ್ಕೊಡೋದಿಲ್ಲ. ಸೀತೆ ಪರಿತ್ಯಾಗ ಮಾಡಬೇಕಾದ ಸಂದರ್ಭ ಬರುತ್ತೆ. ಯಾಕೆ ಮಾಡ್ತಾರೆ ಅದನ್ನು ಅಂದರೆ ರಾಜಧರ್ಮ ಅದು ಅಂತ. ರಾಜನಾಗಿ ಪ್ರಜೆಗಳಿಗೆ ಆದರ್ಶ ತೋರಿಸ್ಬೇಕಾಗತ್ತೆ, ಆ ಕಾರಣಕ್ಕೋಸ್ಕರ ಮಾಡಬೇಕಾಗಿ ಬರುತ್ತೆ, ರಾಜಧರ್ಮ ಅದು. ಎಲ್ಲ ಕಡೆಗೆ ಈಗ ಲಕ್ಷ್ಮಣನ ಪರಿತ್ಯಾಗ ಮಾಡ್ತಾನೆ ಒಂದೊಂದು ಹಂತದಲ್ಲಿ ರಾಮ, ಯಾಕೆ? ರಾಜಧರ್ಮ ಅದು. ಆ ಸಂದರ್ಭ ಗೊತ್ತಲ್ಲ ನಿಮಗೆ, ಯಾರಿಗೆ ಗೊತ್ತು? ಕೈ ಇದೆ ನೋಡೋಣ, ಹೇಳು ಹೇಗೆ ಹೇಳು. ತುಂಬಾ ಸರಿಯಾದ ಉತ್ತರ. ನಿಂಗೆ ಯಾರು ಹೇಳ್ಕೊಟ್ರಿ ಇದನ್ನ? ಎಲ್ಲಿ ಕಲ್ತೆ? ಏನ್ ತೋರಿಸಿದ್ರು? ಹೌದಾ, ಸರಿಯಾದ ಉತ್ತರ. ಸೌಭಾಗ್ಯ ಲಕ್ಷ್ಮೀ ಹೇಳಿದ್ದು ಪರ್ಫೆಕ್ಟ್ ಆನ್ಸರ್ ಅದು. ಅದೇ ಕಾಲಪುರುಷನಿಗೂ ರಾಮನಿಗೂ ಮಾತುಕತೆ ಆಗ್ತಾ ಇರುತ್ತೆ ಏಕಾಂತದಲ್ಲಿ. ಕಾಲಪುರುಷ ಬಂದು ರಾಮನನ್ನು ಭೇಟಿ ಮಾಡ್ತಾನೆ ಮುಂದೆ ಕೊನೆ ಕೊನೆಯ ಕಾಲ, ರಾಮಾವತಾರ ಮುಕ್ತಾಯ ಆಗೋ ಸಂದರ್ಭ. ಕಾಲಪುರುಷ ಬಂದು ರಾಮನ ಭೇಟಿ ಕೇಳ್ತಾನೆ, ಒಂದು ಷರತ್ತು ಹಾಕಿರ್ತಾನೆ, ನಾನು ನೀನು ಮಾತಾಡಬೇಕಾದ್ರೆ ಯಾರು ಒಳಗಡೆ ಬರಬಾರ್ದು, ಮೂರನೇವರು ಬಂದರೆ ಅವರಿಗೆ ಮೃತ್ಯುದಂಡ ಅಂತ. ಭಯಂಕರವಾಗಿದೆ ನೋಡಿ, ನಮ್ಮಿಬ್ಬರು ಮಾತನ್ನು ಬೇರೆ ಯಾರು ಕೇಳಿಸ್ಕೋಬಾರ್ದು, ಬೇರೆ ಯಾರು ಮಧ್ಯೆ ಬರಬಾರ್ದು, ಅಲ್ಲಿ ಬಂದವರಿಗೆ ಮೃತ್ಯುದಂಡ ಅಂತ. ಆಯಿತು ಅಂತ ಒಪ್ಕೊಂಡು ರಾಮ ಲಕ್ಷ್ಮಣನನ್ನು ಕಾವಲಿಗೆ ನಿಲ್ಲಿಸಿರ್ತಾನೆ. ಸರ್ಪಗಾವಲು ಲಕ್ಷ್ಮಣ ಅಂದರೆ ಏನು? ಆದಿಶೇಷ ಅಲ್ವ ಲಕ್ಷ್ಮಣ ಅಂದರೆ, ಆದಿಶೇಷ ಸರ್ಪ ಅಲ್ವಾ. ಲಕ್ಷ್ಮಣನನ್ನು ಕಾವಲಿಗೆ ನಿಲ್ಲಿಸಿದ್ದಾನೆ ರಾಮ. ಯಾರನ್ನೂ ಒಳಗೆ ಬಿಡಬಾರ್ದು, ಯಾರೂ ಒಳಗೆ ಬರಬಾರ್ದು, ಯಾಕೆಂದರೆ ಹಾಗೆ ಬಂದವರಿಗೆ ಮೃತ್ಯುದಂಡ. ಆಗ ದುರ್ವಾಸರು ಬಂದರು, ಅವ್ರದ್ದು 1,000 ವರ್ಷದ ಉಪವಾಸ, ಅದಷ್ಟೇ ಮುಗಿದಿತ್ತು, ಅವ್ರಿಗೆ ಊಟ ಬೇಕಾಗಿತ್ತು, ಅದನ್ನ ಹೇಳಿಲ್ಲ ಅವರು. ಅವರು ಲಕ್ಷ್ಮಣನಿಗೆ ಬಂದು ಅವ್ರು ಹೇಳಿದ್ರು ರಾಮನನ್ನು ಭೇಟಿ ಮಾಡಬೇಕು, ಎಲ್ಲಿದ್ದಾನೆ ರಾಮ? ಇಲ್ಲ, ಹೀಗೆ ಒಂದು ಏಕಾಂತ ಸಂಭಾಷಣೆ ನಡೀತಾ ಇದೆ, ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಈಗ ಅವೆಲ್ಲ ಗೊತ್ತಿಲ್ಲ, ನಾನು ರಾಮನ ನೋಡಬೇಕು, ಬಿಡು. ಲಕ್ಷ್ಮಣ ವಿನಯವಾಗಿ ಕೈ ಮುಗಿದು ಕೇಳ್ಕೊತಾನೆ, ಇಲ್ಲ ಯಾರೂ ಹೋಗೋ ಹಾಗಿಲ್ಲ ಅಲ್ಲಿ, ಸಂದರ್ಭವೇ ಆಗಿದೆ, ಅಪ್ಪಣೆ ಇದೆ ನನಗೆ, ಕಾವಲು ಕಾಯಬೇಕು ಅಂತ. ಸೌಭಾಗ್ಯ ಲಕ್ಷ್ಮಿ ಹೇಳಿದಾಗೇ ದೂರ್ವಾಸರು ಶಾಪ ಕೊಡ್ತಾನೆ ಅಂತ ಹೇಳ್ತಾರೆ. ಏನಂತ ಶಾಪ ಕೊಡ್ತಾನೆ ಅಂತ? ಇಕ್ಷ್ವಾಕು ವಂಶವನ್ನೇ ಶಾಪಿಸ್ತಾನೆ ಅಂತ. ಲಕ್ಷ್ಮಣ ಯಾಕೆ ಒಳಗೆ ಹೋಗ್ಬೇಕಾದ ಸಂದರ್ಭ ಬಂತು ಅಂದರೆ, ತನಗೇನು ಶಾಪ ಕೊಡ್ತಾರೆ ಅಂತ ಅವನಿಗೆ ಭಯ ಇಲ್ಲ, ವಂಶಕ್ಕೆ ಶಾಪ ಬರುತ್ತೆ, ವಂಶವೇ ನಾಶ ಆಗುತ್ತೆ ಅನ್ನೋ ಸಂದರ್ಭ ಬಂದಾಗ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಒಳಗೆ ಹೋಗದೇ ಇದ್ದರೆ ವಂಶ ನಾಶ ಆಗತ್ತೆ, ಒಳಗೆ ಹೋದರೆ ತನ್ನ ನಾಶ ಆಗತ್ತೆ. ಚಾಯ್ಸ್ ಮಾಡಬೇಕು ಅವನೀಗ, ಆಯ್ಕೆ ಮಾಡಬೇಕು. ಎಂಥ ಸಂದರ್ಭ ಬಂದಿದೆ ನೋಡಿ ಇವ್ರಿಗೆ ಜೀವನದಲ್ಲಿ. ಏಕಾಂತ ಭಂಗ ಆದರೆ, ಅವರಿಬ್ಬರು ರಾಮ ಮತ್ತು ಕಾಲ ಮಾತಾಡ್ತಿದ್ದಾಗ ಮಧ್ಯೆ ಹೋದರೆ ತನ್ನ ನಾಶ ಆಗತ್ತೆ, ರಾಮನೇ ತನಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕಾಗತ್ತೆ. ಹೋಗದೇ ಇದ್ದರೆ ದೂರ್ವಾಸರು ಶಾಪ ಕೊಡ್ತಾರೆ, ಆ ಶಾಪದ ಫಲವಾಗಿ ವಂಶವೇ ನಾಶ ಆಗ್ಬೋದು. ಲಕ್ಷ್ಮಣ ಏನನ್ನು ಆಯ್ಕೆ ಮಾಡ್ತಾನೆ? ವಂಶ ಉಳಿಬೇಕು. ಈ ಲೋಕಕ್ಕೆ ಇಕ್ಷ್ವಾಕು ವಂಶದ ಅಗತ್ಯ ಇದೆ. ಅವರು ಧರ್ಮರಕ್ಷಕರು, ಇಕ್ಷ್ವಾಕು ವಂಶೀಯರು, ಲೋಕವನ್ನು ಪಾಲನೆ ಮಾಡುವಂಥವ್ರು. ಲೋಕಕ್ಕೆ ಕೆಟ್ಟವರಿಂದ ಸಂಕಟಗಳು ಕಂಟಕಗಳು ಬಂದಾಗ ಹೋರಾಡುವಂಥವ್ರು, ಶಕ್ತಿ ಇರುವಂಥವ್ರು, ವಿಶ್ವ ರಕ್ಷಣೆ ಶಕ್ತಿ ಇರುವಂಥವ್ರು. ಅಪರೂಪದ ತಳಿ ಇದು, ಅಪರೂಪದ ವಂಶ ಅದು. ಆ ವಂಶ ಉಳಿಬೇಕು, ತಾನೊಬ್ಬ ಹೋದ್ರೆ ಏನು?
ವಂಶ ಉಳಿದಿರುತ್ತೆ ಅದು ದೊಡ್ಡದು ಅಲ್ವಾ. ನೋಡಿ, ವ್ಯಕ್ತಿಗಿಂತ ವಂಶ ದೊಡ್ಡದು, ವಂಶಕ್ಕಿಂತ ಸಮಾಜ ದೊಡ್ಡದು, ದೇಶ ದೊಡ್ಡದು, ಅದಕ್ಕಿಂತ ವಿಶ್ವ ದೊಡ್ಡದು ಅಲ್ವಾ. ತಾನು ಉಳ್ಕೋಬೇಕು, ಪ್ರತಿಯೊಬ್ಬರೂ ತನ್ನ ರಕ್ಷಣೆ ಮಾಡ್ಕೋಬೇಕು. ಪ್ರಾಣ ಉಳಿಸ್ಕೋಬೇಕೋ ಬೇಡವೋ ನಿಮಗೆ ಹೇಳಿ, ಜೀವಂತ ಇರಬೇಕೋ ಬೇಡವೋ? ಪ್ರತಿಯೊಬ್ಬನು ಕೂಡ ಪ್ರಾಣ ಉಳಿಸ್ಕೋಬೇಕೋ ಬೇಡವೋ? ಆದರೆ ಕುಲಕ್ಕಾಗಿ ಪ್ರಾಣ ತ್ಯಾಗ ಮಾಡ್ಬೋದು. ತಾನೊಬ್ಬ ತನ್ನ ತಲೆ ಕೊಟ್ಟಿದ್ದರಿಂದ, ತನ್ನ ಜೀವ ಕೊಟ್ಟಿದ್ದರಿಂದ ಕುಲ ಉಳಿಯುತ್ತೆ ಅಂದರೆ ಒಬ್ಬ ಕುಲಕ್ಕಾಗಿ ಒಬ್ಬರನ್ನು ತ್ಯಾಗ ಮಾಡ್ಬೋದು ಅಥವಾ ಒಬ್ಬನ ಪ್ರಾಣ ತ್ಯಾಗ ಮಾಡ್ಬೋದು. ಹಾಗೆ ಸಮಾಜಕ್ಕಾಗಿ ಒಂದು ಕುಲದ ಬಲಿದಾನ ಆಗ್ಬೋದು, ದೇಶಕ್ಕಾಗಿ ಒಂದು ಸಮಾಜವೇ ತ್ಯಾಗ ಮಾಡ್ಬೋದು. ದೊಡ್ಡದಕ್ಕೋಸ್ಕರವಾಗಿ ಚಿಕ್ಕದನ್ನು ತ್ಯಾಗ ಮಾಡ್ಬೋದು, ಅಷ್ಟೇ ಅರ್ಥ ಇದಕ್ಕೆ. ಮನ್ಸಿವಂತ ಇವಾಗ ಲಕ್ಷ್ಮಣ ಏನು ತೀರ್ಮಾನ ಮಾಡ್ತಾನೆ? ತನಗೆ ಸಾವು ಬಂದರೂ ಬರಲಿ, ತೊಂದರೆ ಇಲ್ಲ, ವಂಶ ಉಳಿಲಿ ಅಂತ. ಹಾಗಾಗಿ ಲಕ್ಷ್ಮಣ ರಾಮನ ಮಾತನ್ನು ಮೀರಿ ಒಳಗಡೆ ಪ್ರವೇಶ ಮಾಡ್ತಾನೆ. ಇದು ಎರಡನೇ ಸರ್ತಿ ಲಕ್ಷ್ಮಣ ರಾಮನ ಮಾತನ್ನು ಮೀರಿದ್ದು. ಒಂದನೇ ಸರ್ತಿ ಯಾವಾಗ ಹೇಳಿ? ಇಲ್ಲ, ರಾಮನ ಒಪ್ಕೊಂಡಿದ್ದ ರಾಮ ಆ ಸಂದರ್ಭದಲ್ಲಿ. ಮೊದಲು ಬೇಡ ಅಂತ ಹೇಳಿದ್ರು, ತುಂಬ ಲಕ್ಷ್ಮಣ ಒತ್ತಾಯ ಮಾಡಿದಾಗ ಆಯ್ತು ಬಾ ಅಂತ ಒಪ್ಕೊಂಡಿದ್ದ. ಕರೆಕ್ಟ್. ಚಿನ್ನದ ಜಿಂಕೆ ಹಿಂದೆ ರಾಮ ಹೋಗೋ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಹೇಳಿದ್ದ, ನೀನು ಸೀತೆಯನ್ನು ಕಾವಲು ಕಾಯ್ತಾಯಿದ್ರು, ನಾನು ಮರಳಿ ಬರುವವರೆಗೆ ಸೀತೆಯ ಕಾವಲು ಕಾಯೋದು ನಿನ್ನ ಜವಾಬ್ದಾರಿ, ನಿನ್ನ ಕೆಲಸ ಅಂತ ಹೇಳಿದ್ದ. ಲಕ್ಷ್ಮಣ ಏನು ಮಾಡ್ತಾನೆ? ಒತ್ತಾಯ ಅಂದರೆ ಸೀತೆ ಕೆಲವು ಮಾತುಗಳನ್ನ ಹೇಳ್ಬಿಡ್ತಾಳೆ, ಕೇಳೋಕ್ಕೆ ಕಷ್ಟ ಆಗೋ ಥರದ ಮಾತುಗಳನ್ನು ಸೀತೆ ಹೇಳ್ತಾಳೆ, ತರ್ಕೊಳ್ಳೋಕೆ ಕಷ್ಟ ಆಯಿತು. ಹಾಗಾಗಿ ಎದ್ದು ಹೊರಟ ಲಕ್ಷ್ಮಣ. ಪರಿಣಾಮ ಏನಾಯಿತು? ಈಗ ಇನ್ನೊಂದು ಸರ್ತಿ ಮಾತು ಮೀರಿದ್ದಾನೆ ಲಕ್ಷ್ಮಣ. ಈಗ ಪರಿಣಾಮ ಏನಾಗುತ್ತೆ? ತನ್ನ ನಾಶಕ್ಕೆ ಮುಗಿಯೋದಿಲ್ಲ ಅದು, ರಾಮಾವತಾರನೇ ಮುಕ್ತಾಯ ಆಗುತ್ತೆ. ಅದು ಹೇಗೆ ಅಂದರೆ, ಈಗ ರಾಮನಿಗೆ ಸಂದಿಗ್ಧ ಬರುತ್ತೆ, ರಾಮ ಪೀಠಕ್ಕೆ ಬರ್ತಾನೆ, ಸಿಂಹಾಸನಕ್ಕೆ ಬರ್ತಾನೆ, ಲಕ್ಷ್ಮಣನ ವಿಚಾರಣೆ ಆಗಬೇಕು, ಲಕ್ಷ್ಮಣನ ತಪ್ಪಿಗೆ ಶಿಕ್ಷೆ ವಿಧಿಸಬೇಕು. ಯಾವ ಶಿಕ್ಷೆ ವಿಧಿಸಬೇಕು? ಮೃತ್ಯುದಂಡ ಅಂತ. ಎಷ್ಟು ಕಷ್ಟ ನೋಡಿ, ರಾಮ ಲಕ್ಷ್ಮಣನಿಗೆ ಮೃತ್ಯುದಂಡ ವಿಧಿಸಬೇಕು. ಲಕ್ಷ್ಮಣ ಬಂದು ತರ ತಕ್ಷಣ ಎತ್ಕೊಂಡ್ಬಿಡ್ತಾನೆ, ಹೇಳ್ಬಿಡ್ತಾನೆ, ನೀನು ಧರ್ಮಕ್ಕೆ ತಪ್ಪಾರದು ಅಣ್ಣ, ನಾನು ತಪ್ಪು ಮಾಡಿದ್ದೇನೆ, ನಾನು ಶಿಕ್ಷೆ ವಿಧಿಸು ಅಂತ. ವಿಚಾರಣೆ ಏನೂ ಇಲ್ಲ, ಒಪ್ಕೊಂಡ್ಬಿಟ್ಟಿದ್ದಾನೆ ತಪ್ಪನ್ನು ಲಕ್ಷ್ಮಣ. ಎಂಥ ಸಂದಿಗ್ಧ ನೋಡಿ, ಎಂಥ ಸಂದಿಗ್ಧ. ಇಡೀ ಜೀವನ ತನಗಾಗಿ ಕೊಟ್ಟವನು ಲಕ್ಷ್ಮಣ ರಾಮನ ಒಂದು ಆ ಸಂದರ್ಭ ಕಷ್ಟ ನೋಡಿ, ಧರ್ಮ ಸಂಕಟ ನೋಡಿ ಅಂತ. ಲಕ್ಷ್ಮಣ ಏನು ಮಾಡಿದ ರಾಮನ ಸಲುವಾಗಿ? ಎಲ್ಲ ತ್ಯಾಗ ಮಾಡಿದ್ದಾನೆ, ಎಲ್ಲ ಥರ ಸೇವೆ ಮಾಡಿದ್ದಾನೆ. ರಾಮನೇ ಉಸಿರು ಲಕ್ಷ್ಮಣನಿಗೆ, ಬೇರೆ ಜೀವನ ಇಲ್ಲ. ಕಾಡಿಗೆ ಬಂದಿದ್ದಾನೆ ಎಲ್ಲವನ್ನು ಬಿಟ್ಟು ತನಗೋಸ್ಕರವಾಗಿ. ಪ್ರಾಣ ಕೊಡೋ ಸಂದರ್ಭ ಬಂದ, ಪ್ರಾಣ ಕೊಡೋಕ್ಕೆ ಸಿದ್ಧಾಗಿದ್ದಾನೆ. ಇಂತಹ ಲಕ್ಷ್ಮಣನಿಗೆ ರಾಮ ಮೃತ್ಯುದಂಡ ವಿಧಿಸಬೇಕು ಅಂದರೆ ಎಷ್ಟು ಕಷ್ಟ ನೋಡಿ. ಅದು ರಾಮ ಏನು ಮಾಡ್ತಾನೆ ಆಗ? ಸರಿನಾ, ಮೃತ್ಯುದಂಡ ವಿಧಿಸಬೇಕು, ಪರಿತ್ಯಾಗ ಮಾಡ್ಬೋದಾ ಅದ್ರ ಬದಲಿಗೆ? ಹೌದು, ಮೃತ್ಯುದಂಡಕ್ಕಿಂತ ಕಡಿಮೆ ಅಲ್ಲ. ಲಕ್ಷ್ಮಣನಂಥವನಿಗೆ ಪರಿತ್ಯಾಗ ಅನ್ನುವಂಥದ್ದು ಮೃತ್ಯುದಂಡಕ್ಕಿಂತ ಕಡಿಮೆ ಅಲ್ಲ ಅಂತ. ಹಾಗಾಗಿ ಅದನ್ನು ಮಾಡಿದ ಲಕ್ಷ್ಮಣ. ಏನು ಮಾಡಿದ? ಪ್ರಾಣತ್ಯಾಗ ಮಾಡಿದ. ಯಾಕೆಂದರೆ ರಾಮ ಪರಿತ್ಯಾಗ ಮಾಡಿದ ಮೇಲೆ ಅವನು ಬದುಕಿರಲಾರ, ಅವನ ಜೀವನ ರಾಮನೇ, ರಾಮನ ಬಿಟ್ಟು ಅವನಿಗೆ ಜೀವನ ಇಲ್ಲ. ಮೃತ್ಯುದಂಡವೇ ವಾಸಿ ಲಕ್ಷ್ಮಣನಿಗೆ, ಅದಕ್ಕಿಂತ ಕಷ್ಟ ಪರಿತ್ಯಾಗ ಅಂದರೆ. ರಾಮನನ್ನು ಬಿಟ್ಟಿರಲಾರದೆ ಲಕ್ಷ್ಮಣ ದೇಹತ್ಯಾಗ ಮಾಡ್ತಾನೆ, ಅಲ್ಲಿಗೆ ಮರಣದಂಡನೇ ವಿಧಿಸಿದಂತೆ ಆಯಿತು ನೋಡಿ. ಮೃತ್ಯುದಂಡವೇ ಆಯಿತು ಅದು, ಬೇರೆ ಏನೂ ಆಗಲಿಲ್ಲ, ಅದು ಕೈಯಾರೆ ಮಾಡಲಿಲ್ಲ ಅಷ್ಟೆ, ಹೋಯಿತು ಹೋಗಲಿ. ಆಮೇಲೆ ಏನಾಯಿತು?
ಲಕ್ಷ್ಮಣನ ದೇಹತ್ಯಾಗ ಆದಮೇಲೆ ರಾಮ ಏನು ಮಾಡಿದ? ತಾನು ಉಳ್ಕೊಳ್ಳಿಲ್ಲ ಅಂತ. ಎಷ್ಟು ಪ್ರೀತಿ ಇತ್ತು ಅಂದರೆ ಅವರಿಬ್ಬರಲ್ಲಿ ಪರಸ್ಪರ. ಸೀತೆಯ ಅವಸಾನದ ನಂತರ ಕೂಡ ರಾಮ ಇರ್ತಾನೆ ಲೋಕದಲ್ಲಿ, ಆದರೆ ಲಕ್ಷ್ಮಣನ ಅವಸಾನದ ನಂತರ ರಾಮ ಇರೋದಿಲ್ಲ. ರಾಮನು ತಾನೂ ಕೂಡ ತನ್ನ ದೇಹತ್ಯಾಗ ಮಾಡಿ ಅವತಾರವನ್ನು ಮುಕ್ತಾಯ ಮಾಡ್ತಾನೆ ಅವನು. ನೋಡಿ, ಯಾವತ್ತೂ ಮಾತು ಮೀರದೇ ಇದ್ದವನು ಮಾತು ಮೀರಿದ್ರೆ ಏನಾಗುತ್ತೆ? ಒಂದು ಸಾರಿ ಮಾತು ಮೀರಿದ್ರೆ ಏನಾಯಿತು? ಎರಡನೇ ಸಾರಿ ಮಾತು ಮೀರಿದ್ರೆ ಏನಾಯಿತು? ನೋಡಿ ಎಂಥ ಪರಿಣಾಮ ಇರುತ್ತೆ ಅಂತ. ದೊಡ್ಡವರು ಚಿಕ್ಕ ವ್ಯತ್ಯಾಸ ಮಾಡಿದರೂ ಸಾಕು, ದೊಡ್ಡ ಪರಿಣಾಮ ಆಗುತ್ತೆ. ಅದೇ ಚಿಕ್ಕವರು ದೊಡ್ಡ ವ್ಯತ್ಯಾಸ ಮಾಡಿದರೂ ದೊಡ್ಡ ಪರಿಣಾಮ ಆಗಲ್ಲ, ಚಿಕ್ಕ ವ್ಯತ್ಯಾಸನೇ ಆಗುವಂಥದ್ದು. ಆದರೆ ಅವರಿಗೆ ಬೇರೆ ದಾರಿ ಇಲ್ಲ, ಲಕ್ಷ್ಮಣನಿಗೋ ರಾಮನಿಗೋ ಬೇರೆ ದಾರಿ ಇಲ್ಲ. ವ್ಯಥೆ ಆಗತ್ತಲ್ವಾ ಈ ಕತೆ ಕೇಳಿದಾಗ? ಅವರು ಏನೆಲ್ಲ ತ್ಯಾಗ ಮಾಡಿದರು ತಮ್ಮ ಜೀವನದಲ್ಲಿ, ಸತ್ಯಕ್ಕಾಗಿ ಧರ್ಮಕ್ಕಾಗಿ ಯಾವ ಮಟ್ಟದ ತ್ಯಾಗ ಮಾಡಿದರು ನೋಡಿ. ಧರ್ಮಸ್ಥ ಪರಿರಕ್ಷಿತ, ಲಕ್ಷ್ಮಣನು ಧರ್ಮವೋ ಅಂತ ಬಂದರೆ ಧರ್ಮ ಅಂತ, ಸೀತೆಯೋ ಧರ್ಮವೋ ಅಂತ ಬಂದರೆ ಧರ್ಮ ಅಂತ, ರಾಜ್ಯವೋ ಧರ್ಮವೋ ಅಂತ ಬಂದರೆ ಧರ್ಮ ಅಂತ. ರಾಮನ ಮುಂದೆ ಈ ಸಂದರ್ಭಗಳೆಲ್ಲ ಇತ್ತು ಅಂತ. ರಾಜ್ಯವೋ ಧರ್ಮವೋ ಅಂತ ಧರ್ಮವನ್ನೇ ಆರಿಸ್ಕೊಡ್ತಾನೆ. ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಇದು ಸೀತೆ ಮತ್ತು ಲಕ್ಷ್ಮಣ ರಾಮನಿಗೆ. ರಾಮ ಒಂದು ಕಡೆಗೆ ಹೇಳಿದ್ದಾನೆ ಅಂತ, ತನ್ನ ಪ್ರಾಣಕ್ಕಿಂತ ಸೀತೆ ಮುಖ್ಯ, ಸೀತೆಗಿಂತ ಲಕ್ಷ್ಮಣ ಅಂತ. ಇವೆಲ್ಲವನ್ನೂ ತ್ಯಾಗ ಮಾಡಿದ್ದಾನೆ ರಾಮ ಧರ್ಮಕ್ಕೋಸ್ಕರವಾಗಿ. ಹಾಗಾಗಿ ಧರ್ಮಸ್ಯ ಪರಿರಕ್ಷಿತ, ರಕ್ಷಿತ ಸ್ವಸ್ಯ ಧರ್ಮಸ್ಯ. ಅದನ್ನು ಮತ್ತೆ ವಿಶೇಷವಾಗಿ ಎತ್ತಿ ಹೇಳಿದ್ದು ಯಾಕೆ ಅಂದರೆ, ಇಂತಿಂಥ ಸಂದರ್ಭಗಳಿದೆ. ಅನೇಕರು ತಮ್ಮ ಧರ್ಮ ರಕ್ಷಣೆ ಮಾಡ್ಕೊಂಡಿರ್ತಾರೆ. ಎಷ್ಟೋ ಋಷಿಗಳು ಈ ಇಡೀ ಜೀವನ ತಪಸ್ಸು ಮಾಡಿರ್ತಾರೆ, ತಮ್ಮ ಧರ್ಮ ತಾವು ರಕ್ಷಣೆ ಮಾಡ್ಕೊಂಡಿರ್ತಾರೆ, ಏನು ತಪ್ಪು ಮಾಡಿರೋದಿಲ್ಲ ಇಡೀ ಜೀವನದಲ್ಲಿ. ಆದರೆ ಅದಕ್ಕಿಂತ ಮೇಲೆ ಇದು, ತನ್ನ ಧರ್ಮವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಂತೆಂಥ ತ್ಯಾಗ ಮಾಡಿದ್ದದು. ಹಾಗಾಗಿ ರಕ್ಷಿತ ಸ್ವಸ್ಯ ಧರ್ಮಸ್ಯ. ಮುಂದಕ್ಕೆ ಏನಾಗಂದ್ರೆ, ಸ್ವಜನಸ್ಯ ಚ ರಕ್ಷಿತ. ಸ್ವಜನ ಅಂದರೆ ಏನು? ತನ್ನವರು. ಸ್ವಜನ ಅಂದರೆ ಈಗ ಎಲ್ಲರೂ ತನ್ನವರು ತಿರೋದಿಲ್ಲ ಕೆಲವು ಸತಿ ಅಲ್ವಾ. ಎಲ್ಲರೂ ತನ್ನವರೇ ಹೋದಾದ್ರೂ ಕೆಲವರು ವಿಶೇಷವಾಗಿ ತನ್ನವರಾಗಿರ್ತಾರೆ. ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಸೇವಕರು ಇರ್ಬೋದು, ಶರಣಾಗತರು ಇರ್ಬೋದು, ತಂದೆ ತಾಯಿಗಳು ಇರ್ಬೋದು, ಇವರೆಲ್ಲ ಸ್ವಜನ ಅಂತ ಆಗ್ತಾರೆ. ಸ್ವಜನಸ್ಥಿತಿ ರಕ್ಷಿತ ಅಂದರೆ ಅದ್ಯಾಕೆ ಹೇಳಿದರು ಮತ್ತೆ? ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಅಂತ ಆಗಿತ್ತಲ್ವ ಒಂದ್ಸರ್ತಿ, ಮತ್ತಿದ್ಯಾಕೆ ಹೇಳಿದರು? ಹೌದದು, ಅದನ್ನು ವಿಶೇಷವಾಗಿ ಹೇಳಿದ್ದಕ್ಕೆ ಮತ್ತೆ ಅದನ್ನು ಈ ತರಹದ್ದು. ಕೆಲವು ಸಾರಿ ಏನಾಗುತ್ತೆ ಅಂದರೆ, ಊರಿನವ್ರು ರಕ್ಷಣೆ ಮಾಡ್ತಾರೆ, ಬೇರೆಯವ್ರು ರಕ್ಷಣೆ ಮಾಡ್ತಾರೆ, ಅದು ತಮ್ಮವ್ರ ರಕ್ಷಣೆನೇ ಮಾಡೋದಿಲ್ಲ. ಆ ಥರ ಇರ್ತಾರಲ್ವ ಲೋಕದಲ್ಲಿ? ಗಾದೆ ಕೇಳಿದ್ದೀರಾ, ಮನೆಗೆ ಮಾರಿ ಊರಿಗೆ ಉಪಕಾರಿ, ಪರಡಿಗೆ ಉಪಕಾರಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಥವಾ ಪರರಿಗೆ ಉಪಕಾರಿ. ರಾಮ ಹೀಗಲ್ಲ, ಪರರಿಗೆ ಉಪಕಾರಿ ಹೌದು, ಆದರೆ ಮನೆಗೆ ಮಾರಿ ಅಲ್ಲ. ಇಂಪಾರ್ಟೆಂಟ್ ಇದೆಲ್ಲ. ಊರಿಗೆಲ್ಲ ಒಳ್ಳೇದು ಮಾಡು, ಆದರೆ ಮನೆಗೆ ಕೆಟ್ಟದ್ದು ಮಾಡಬೇಡ. ಅಲ್ಲೂ ಗಮನ ಕೊಡಬೇಕಲ್ವಾ, ಆ ಕಡೆದ್ರೂ ಗಮನ ಕೊಡಬೇಕಲ್ವಾ? ಹಾಗಾಗಿ ಲೋಕವನ್ನು ಉಳಿಸೋದ್ರ ಜೊತೆಗೆ, ಲೋಕಕ್ಕೆ ಒಳ್ಳೇದು ಮಾಡೋದ್ರ ಜೊತೆಗೆ ತನ್ನವ್ರನ್ನು ಉಪೇಕ್ಷೆ ಮಾಡಲಿಲ್ಲ. ಅನೇಕರು ತಮ್ಮವರಿಗೆ ಕೆಡುಕು ಮಾಡಿದ್ದಾರೆ. ಪ್ರಪಂಚಕ್ಕೆ ಒಳ್ಳೆಯವರಾಗಿದ್ದರೂ ಕೂಡ ಸಂದರ್ಭಗಳು ಬಂದಾಗ ತಮ್ಮವರಿಗೆ ಕೆಡುಕು ಮಾಡಿದ್ದಾರೆ ಅಂಥವ್ರು ಅನೇಕರಿದ್ದಾರೆ. ಆ ವರ್ಗದಲ್ಲಿ ರಾಮ ಇಲ್ಲ. ಔರಂಗಜೇಬ ನೋಡಿ, ತನ್ನ ಸಹೋದರರನ್ನು ಇವರೆಲ್ಲ ಕೊಂದು ರಾಜ್ಯಕ್ಕೆ ಬರ್ತಾನೆ, ಪಟಕ್ಕೆ ಬರ್ತಾನ.
ತನ್ನವರ ಮೇಲೆ ಎಷ್ಟು ಬಾರಿ ಕ್ರೌರ್ಯನೇ ಇರುತ್ತೆ, ತುಂಬ ಜನ ದ್ವೇಷ ವಿರೋಧನೇ ಇರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಅಲ್ವಾ. ರಾಮನಿಗೆ ಅದಕ್ಕೆ ಕಾರಣಗಳಿದ್ದವು, ಈಗ ರಾಮನಿಗೂ ಭರತನಿಗೂ ವಿರೋಧ ಬರೋಕ್ಕೆ ಕಾರಣಗಳಿರಲಿಲ್ವಾ ರಾಜ್ಯಕ್ಕಾಗಿ. ಕೈಕೇಯಿ ತಂದೆಗೆ ದಶರಥ ಮಾತು ಕೊಟ್ಟಿದ್ದ, ನಿನ್ನ ಮಗನಿಗೆ ರಾಜ್ಯ ಕೊಡ್ತೇನೆ ಅಂತ. ಹಾಗಾಗಿ ಭರತ ರಾಮನಿಗೆ ಕಾಂಪಿಟೇಟರ್, ಸ್ಪರ್ಧೆ ಅಂತ. ರಾಜ್ಯಕ್ಕೆ ಇಬ್ಬರು ಮಧ್ಯ ಸ್ಪರ್ಧೆ ಆಗೋ ಸಾಧ್ಯತೆಗಳಿತ್ತು. ರಾಮ ದೊಡ್ಡವನಾಗಿದ್ದರಿಂದ ರಾಜ್ಯ ರಾಮನಿಗೆ ಹೋಗಬೇಕು. ಆದರೆ ಕೈಕೇಯಿಗೆ ಕೊಟ್ಟ ಮಾತಿದೆ, ಭರತನ ಕ್ಲೇಮ್ ಮಾಡ್ಬೋದು ರಾಜ್ಯಕ್ಕೆ. ಮತ್ತು ಯಾವಾಗ ಕೈಕೇಯಿ ಭರತನಿಗೆ ರಾಜ್ಯ ಕೊಡಿಸಿದಳು, ಭರತ ದಶರಥದ್ರೆ ತನಗೆ ಹಿಂದೆ ಕೊಟ್ಟ ಮಾತನ್ನು ಬಳಸ್ಕೊಂಡು ರಾಜ್ಯ ಕೊಡಿಸಿದ್ಲು, ಆಗಂತೂ ಇಬ್ಬರ ಮಧ್ಯೆ ವಿರೋಧ ಬರಲೇಬೇಕಾದ ಸಂದರ್ಭ ಇತ್ತೋ ಇಲ್ವೋ? ಬಂತ ವಿರೋಧ? ರಾಮನ ಇಚ್ಛೆ ಭರತನಿಗೆ ರಾಜ್ಯ ಇರಲಿ ಅಂತ, ಭರತನ ಇಚ್ಛೆ. ಇದಕ್ಕೋಸ್ಕರ ಅವರಿಬ್ಬರ ಮಧ್ಯೆ ವಾದ ಆಗತ್ತೆ, ರಾಜ್ಯ ನಿಂಗಿರಲಿ ನಿಂಗಿರಲಿ ಅಂತ. ಚಿತ್ರಕೂಟದಲ್ಲಿ ಭರತ ರಾಮನನ್ನು ಅವರ ಮರಳಿ ಕರ್ಕೊಂಡು ಹೋಗಕ್ಕೆ ಅಂತ ಬಂದಾಗ ಚಿತ್ರಕೂಟದಲ್ಲಿ ರಾಮನಿಗೂ ಭರತನಿಗೂ ತುಂಬ ವಾದ ವಿವಾದಗಳಾದವು. ಆ ವಾದ ವಿವಾದದ ಸಾರಾಂಶ ಏನು ಅಂದರೆ, ರಾಮನ ವಾದ ರಾಜ್ಯ ನಿಂಗಿರಲಿ ಅಂತ, ಭರತನ ವಾದ ಹೀಗೂ ಉಂಟೆ. ಇವತ್ತೆಲ್ಲ ಕೋರ್ಟಲ್ಲೆಲ್ಲ ವಾದ ವಿವಾದಗಳಾಗತ್ತೆ, ಹೇಗಾಗತ್ತೆ ಅದು? ನಂದು ನಂದು, ನಂಗಿರಲಿ ನಂಗಿರಲಿ ಅಂತ ಕಚ್ಚಾಡ್ತಾರೆ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು. ಈ ಅಣ್ಣ ತಮ್ಮಂದಿರು ಹೇಗಿದ್ರು ಅಂದರೆ, ಮರತಾಯಿ ಮಕ್ಕಳು ಇಬ್ಬರು ಕೂಡ ಒಂದೇ ತಾಯಿ ಮಕ್ಕಳಲ್ಲ, ತಾಯಿ ಬೇರೆ ಬೇರೆ. ಅವಾಗ ಅದೇ ಸಾಕು ವಿರೋಧಕ್ಕೆ, ಅಷ್ಟೇ ಕಾರಣಕ್ಕೆ ವಿರೋಧಗಳಾಗತ್ತೆ. ಇಲ್ಲ ಹಾಗಲ್ಲ, ರಾಜ್ಯ ನಿಂಗಿರಲಿ ಅಂತ ರಾಮ, ನಿಂಗಿರಲಿ ಅಂತ ಭರತ. ಸ್ವಜನಸ್ಥಿತಿ ರಕ್ಷಿತ, ಭರತ ಅಂದರೆ ತನ್ನವನು, ತನ್ನ ತಮ್ಮ, ಇರಲಿ ರಾಜ್ಯ ಅವನಿಗೆ, ಏನು ನಾನು ಕಾಡಲಿರ್ತೇನೆ, ಇಂಥ ಮನೋಭಾವ ಅಂತ. ಭರತ ರಾಮನ ಬದಲು ನಾನೇ ಕಾಡಲಿರ್ತೇನೆ, ರಾಮನಿಗೆ ರಾಜ್ಯ ಇರಲಿ ಅಂತ. ಎಲ್ಲಿವರೆಗೆ ರಾಮನಿಗೆ ಆ ಥರ ಭಾವನೆ ಭರತನ ಬಗ್ಗೆ ಇತ್ತು ಅಂದರೆ, 14 ವರ್ಷ ವನವಾಸ ಮುಗಿಸಿ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿ ಬರ್ತಾ ಇರೋ ಸಂದರ್ಭ, ರಾಮ ಪ್ರಯಾಗದವರೆಗೆ ಬರ್ತಾನೆ. ಅಲ್ಲಿಂದ ತುಂಬ ಹತ್ತಿರ ವಿಮಾನದಲ್ಲಿ, ಅಯೋಧ್ಯೆ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರ್ತಾನೆ. ಪ್ರಯಾಗದವ್ರು ಇಳ್ಕೊಂಡು ಭರದ್ವಾಜರ ಆಶ್ರಮದಲ್ಲಿ ಒಂದು ರಾತ್ರಿ ವಾಸ ಮಾಡ್ತಾನೆ. ಇತ್ತನ ಮಧ್ಯೆ ಹನುಮಂತನನ್ನು ಕಳಿಸ್ಕೊಡ್ತಾನೆ ಅಯೋಧ್ಯೆಗೆ. ಯಾಕೆ? ಭರತನಿಗೆ ಹೋಗಿ ಹೇಳು, ರಾಮ ಬರ್ತಾ ಇದ್ದಾನೆ, ತನ್ನ ಮಿತ್ರರ ಜೊತೆ ಒಡೆಗೂಡಿ ದೊಡ್ಡ ದೊಡ್ಡ ಯುದ್ಧಗಳನ್ನು ಗೆದ್ದು ರಾಮ ರಾಜ್ಯಕ್ಕೆ ಮರಳಿ ಬರ್ತಾ ಇದ್ದಾನೆ ಅಂತ ಹೇಳು. ಅವನ ಮುಖ ನೋಡು, ಹೇಳಿದ ಮೇಲೆ ಏನಾಗತ್ತೆ, ಮುಖ ಕಣ್ಣು ಏನಾಗತ್ತೆ, ಭಾವನೆ ಏನಾಗತ್ತೆ, ಸೂಕ್ಷ್ಮವಾಗಿ ಗಮನಿಸು. ಇಲ್ಲಾದರೂ ಅವನಿಗೆ ಸಂತೋಷ ಆಗಿಲ್ಲ ಅಂತಾದರೆ, ಇಲ್ಲಾದರೂ ಅವನಿಗೆ ರಾಜ್ಯ ಬೇಕು ಅಂತ ಅನಿಸಿದ್ರೆ, ಅದರಲ್ಲಿ ತೀರ್ಮಾನ ಆಗಿತ್ತಲ್ಲ ಮೊದಲು, ರಾಜ್ಯ ಬೇಡ ಅಂತ ಹೇಳಿದ್ನಲ್ಲ ಭರತ ಅಂದರೆ, ಇರಲಿ, 14 ವರ್ಷ ರಾಜ್ಯಭಾರ ಮಾಡಿದ್ದಾನೆ ಅವನು. ಇಷ್ಟಾಗ್ಬಿಟ್ಟಿದ್ರೆ ಈಗ 14 ವರ್ಷ ರಾಜ್ಯಭಾರ ಮಾಡಿದ ನಂತರ ಒಂದು ವೇಳೆ ಮಾಡಿದ ತನಗೂ ಮುಂದುವರ್ತಾನೆ ಮುಂದುವರಿಸ್ಬೇಕು, ತನಗೂ ಇರಲಿ ಅಂತ ಅನಿಸಿದ್ರೆ, ನಾವು ಮತ್ತೆ ಹೋಗೋದು ಬೇಡ, ನಾವು ಕಾಡಲ್ಲಿ ಬಿಡೋಣ, ರಾಜ್ಯ ಅವನಿಗೆ ಇರಲಿ. ಅವನಿಗೆ ಬಾಯಿ ಬಿಟ್ಟು ಹೇಳೋಕೆ ಕಷ್ಟ ಆಗ್ಬೋದು, ಮನಸ್ಸಲ್ಲಿದ್ರು ಒಂದು ವೇಳೆ ಅದು ಮುಖದಲ್ಲಿ ಗೊತ್ತಾಗತ್ತೆ, ಕಣ್ಣಲ್ಲಿ ಮುಖದಲ್ಲಿ ಈ ಸುದ್ದಿ ಕೇಳ್ತಿರೋ ಹಾಗೆ ಏನಾಗತ್ತೆ, ಸೂಕ್ಷ್ಮ ಗಮನಿಸು. ಇಲ್ಲಾದರೂ 14 ವರ್ಷ ರಾಜ್ಯಭಾರ ಮಾಡಿ ಅಭ್ಯಾಸ ಆಗಿದೆಯಲ್ಲ ಅವನಿಗೆ, ಇದ್ದಕ್ಕಿದ್ದಂತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ನೋಡಿ. ಒಂದೇ ಸರ್ತಿ ಈಗೆಲ್ಲ ಅವನೇ ಹೇಳೋದು ಕೇಳೋದು, ಮತ್ತಾರು ಇಲ್ಲ ಅಲ್ಲಿ, ದಶರಥನೂ ಇಲ್ಲ ರಾಮನೂ ಇಲ್ಲ, ಅವರದ್ದೇ ನಡೆಯೋದು ಪೂರ್ತಿ ಇಡೀ ರಾಜ್ಯದಲ್ಲಿ. ಈ 14 ವರ್ಷ ಈ ರೀತಿ ಕಳೆದ್ಮೇಲೆ ಅದೆಲ್ಲರೂ ಅಭ್ಯಾಸ ಆಗಿ ಇಷ್ಟ ಆಗಿದ್ದರೆ ಅವನಿಗೆ ಕಷ್ಟ ಆಗೋದು ಬೇಡ, ನಾವು ಕಾಡಲ್ಲೇ ಇರೋಣ, ಈ ಥರ ಯಾರೂ ಇರಲ್ಲ. ಇರ್ತಾರೆ ಯಾರು ಈ ಥರ? ಹಾಗಾಗಿ ಸ್ವಜನಸ್ಯಚ ರಕ್ಷಿತ ಅಂದರೆ ಅಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದ್ದ. ತನ್ನವರು ಅವ್ರ ಮನಸ್ಸು ಅವರು ಖುಷಿಯಾಗಿರಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಇಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದ ಅಂತ. ಹಾಗಾಗಿ ಸ್ವಜನಸ್ಯಚ ರಕ್ಷಿತ ಅನ್ನೋದನ್ನು ಮತ್ತೆ ಎತ್ತಿ ಹೇಳಿದ್ದಾರೆ ಅಂತ. ನಮ್ಗೆ ಆದರ್ಶ ಇದೆ ಇಲ್ಲೆಲ್ಲ ಅಂತ. ಆಯಿತು, ಇನ್ನು ಮುಂದಿನದು.
ಇದನ್ನು ಮುಂದಿನ ಸತಿ ಹೇಳ್ತೀವಿ. ಇವಾಗ ನೀವು ಇಷ್ಟೇ ಹೇಳಿ, ವೇದ ಎಷ್ಟು, ವೇದಾಂಗ ಎಷ್ಟು, ವೇದಗಳು ಯಾವ್ಯಾವುದು, ಶುಕ್ಲ ಯಜುರ್ವೇದ ಇಲ್ವಾ? ಆಯಿತು, ವೇದಾಂಗಗಳೆಷ್ಟು, ಯಾವ್ಯಾವುದು? ಹೇಗೆ ಬರುತ್ತೆ ನಿಮಗದೆಲ್ಲ, ಯಾರು ಹೇಳ್ಕೊಟ್ಟಿದ್ರು? ಲೋಹಿತ ಹೇಳ್ಕೊಟ್ಟಿದ್ದೀರಾ? ಬಾಯ್ ಹರ್ಟ್ ಮಾಡಿಸಿದ್ರ ನಿಮಗೆ? ಹೌದಾ, ಆಯಿತು, ಅದನ್ನು ತೋರಿಸೋದನ್ನು ಜಸ್ಟ್ ಸುಮ್ಮನೆ ಜಸ್ಟ್ ಒಂದು ಸಣ್ಣ ಪರಿಚಯ ನಿಮಗಷ್ಟೇ, ಅದು ಡೀಟೇಲ್ ಮುಂದಿನ ಸತಿ ಮಾತಾಡೋಣ. ಇಲ್ಲಿ ಶಿಕ್ಷೆ ಅಂದರೆ ಏನು? ಶಿಕ್ಷೆ ಅಂದರೆ ವೇದಗಳನ್ನು ಹೇಗೆ ಉಚ್ಚರಿಸ್ಬೇಕು, ಅಕ್ಷರಗಳನ್ನು ಹೇಗೆ ಉಚ್ಚರಿಸ್ಬೇಕು ಅನ್ನೋದಕ್ಕಿರುವಂಥದ್ದು. ಅದು ಶುದ್ಧವಾಗಿರ್ಬೇಕಲ್ವ ಉಚ್ಚಾರಣೆ, ಶುದ್ಧವಾಗಿರ್ಬೇಕು ಬೇಡ ಉಚ್ಚಾರಣೆ? ಹಾಗಾಗಿ ಶಿಕ್ಷೆ ಅಂದರೆ ಉಚ್ಚಾರಣೆ. ವ್ಯಾಕರಣ ಅಂದ್ರೇನು? ಒಂದು ಪದಗಳು ಹೇಗೆ ಬಂದವು. ಈಗ ರಮು ಧಾತುವಿಂದ ರಾಮ ಶಬ್ದ ಬಂದಿದೆ, ಈ ರಮು ರಾಮ ಹೇಗಾಯಿತು, ಅವುಗಳ ವಿಕಾಸ ಹೇಗೆ ಶಬ್ದಗಳದ್ದು, ಅದನ್ನು ತೋರಿಸ್ಕೊಡುತ್ತೆ ವ್ಯಾಕರಣ. ಛಂದಸ್ಸು ಅಂದರೆ ಲಯ. ಲಯ ಅಂದರೆ ಏನು? ಲಯಕ್ಕೆ ಇಂಗ್ಲೀಷ್ ಶಬ್ದ ಹೇಳಿ, ರಿದಮ್. ಈ ರಿದಮಿಕ್ಕಾಗಿ ಹೇಳುವಂಥದ್ದು ಹೇಳೋದನ್ನು. ಛಂದಸ್ಸು ಅಂದರೆ ರಿದಮಿಕ್ಕಾಗಿ ಅಂತ, ಲಯದ ಜೊತೆಗೆ ಹೇಳುವಂಥದ್ದು ಅಂತ. ಹಾಡುಗಳಿರುತ್ತೆ ನೋಡಿ, ಎಲ್ಲ ಲಯದಲ್ಲಿರುತ್ತೆ ಹಾಡುಗಳೆಲ್ಲವೂ ಕೂಡ. ಮಾತಾಡೋದು ಬೇರೆ, ಹಾಡೋದು ಬೇರೆ ಅಲ್ವಾ? ಮಾತಿಗೂ ಹಾಡಿಗೂ ಏನು ವ್ಯತ್ಯಾಸ? ಹಾಡಿನಲ್ಲಿ ಲಯ ಇರುತ್ತೆ. ಲಯ ಬರಬೇಕಾದ್ರೆ ಅಕ್ಷರ ನಿಯಮ ಬರಬೇಕು ಅದಕ್ಕೆ. ಈಗ ಸುಮ್ಮನೆ ಮಾತಾಡ್ತಾರೆ ಮಾತಾಡಿದರೆ ಹಾಡಾಗಲ್ಲ ಅದು, ಅಥವಾ ಲಯ ಬರಲ್ಲ ಅದಕ್ಕೆ. ಲಯ ಬರಬೇಕಾದ್ರೆ ಎಷ್ಟು ಗುರು, ಎಷ್ಟು ಲಘು, ಅದೆಲ್ಲ ಆ ಮಾತ್ರ ನಿಯಮಗಳು ಅಂತ ಹೇಳ್ತಾರೆ. ಅದು ಬಂದರೆ ಲಯ ಬರುವಂಥದ್ದು ಅಂತ. ಮನಸ್ಸಿಗೆ ಬಂತ? ಆಯಿತು. ನಿರುಕ್ತ ಅಂದರೆ ಅರ್ಥ ನಿರ್ವಚನ, ಮಂತ್ರಗಳ ಅರ್ಥ ನಿರ್ವಚನ. ಅರ್ಥನೂ ಬೇಕೋ ಬೇಡವೋ, ಅದು ನಿರುಕ್ತದಿಂದ ಆಗುವಂಥದ್ದು. ಜ್ಯೋತಿಷ ಹೌದು, ಯಾವುದು ಒಳ್ಳೆ ಕಾಲ, ಯಾವುದು ಕೆಟ್ಟ ಕಾಲ, ದುರ್ಮುಹೂರ್ತ ಯಾವುದು, ಸುಮುಹೂರ್ತ ಯಾವುದು, ಯಾವ ಕಾಲದಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲಿರ್ತವೆ, ಅವುಗಳ ಫಲ ಏನು, ಅವುಗಳ ಬೀರೋ ಪರಿಣಾಮ ಏನು, ಇದು ಜ್ಯೋತಿಷ. ಕಲ್ಪ, ಕಲ್ಪ ಅಂದರೆ ಮಂತ್ರಗಳ ವಿನಿಯೋಗ, ಎಲ್ಲಿ ಬಳಸಬೇಕು ಮಂತ್ರಗಳನ್ನು, ಹೇಗೆ ಬಳಸಬೇಕು, ಜೀವನದಲ್ಲಿ ಮಂತ್ರಗಳ ಬಳಕೆ ಹೇಗೆ, ಅಥವಾ ಯಜ್ಞಗಳಲ್ಲಿ ಮಂತ್ರಗಳ ಬಳಕೆ ಹೇಗೆ, ಅದು ಕಲ್ಪ. ಆರು ಅಂಗಗಳು ಇದು ಸೇರಿದರೆ ವೇದ ಪೂರ್ಣ ಆಗುವಂಥದ್ದು. ಈಗ ನಮ್ಮ ಶರೀರದಲ್ಲಿ ಆರು ಅಂಗ ಇಲ್ಲದೆ ಇದ್ರೆ ನಾವು ಪೂರ್ಣ ಆಗ್ತೀವ? ಪರಿಪೂರ್ಣ ಮನುಷ್ಯ, ಕಣ್ಣಿಲ್ಲ, ಕಾಲಿಲ್ಲ, ಕೈಯಿಲ್ಲ, ಆಗ್ತಾನೆ ಪರಿಪೂರ್ಣ ಮನುಷ್ಯ? ವೇದ ಪರಿಪೂರ್ಣ ಆಗಬೇಕು ಅಂದರೆ ಶಿಕ್ಷಾ ಬೇಕು, ವ್ಯಾಕರಣ ಬೇಕು, ಛಂದಸ್ಸು ಬೇಕು, ನಿರುಕ್ತ ಬೇಕು, ಇವೆಲ್ಲ ಇದ್ದರೆ ವೇದ ಪೂರ್ಣ ಆಗುವಂಥದ್ದು ಅಂತ. ಉಚ್ಚಾರಣೆ ಮಾಡುತ್ತಾರೆ, ಉಚ್ಚಾರಣೆ ಮಾಡದೇ ಇದ್ದರೆ ವೇದ ಫಲ ಕೊಡುತ್ತ? ಅರ್ಥ ಗೊತ್ತಿಲ್ಲದೆ ಇದ್ರೆ ಏನು ಉಪಯೋಗ? ರಿದಮಿಕ್ಕಾಗಿ ಹೇಳಬೇಕು, ವೇದಕ್ಕೆ ರಿದಮ್ ಇದೆ. ಬರೀ ಮಾತಿನ ಥರ ಅಲ್ಲ ವೇದ, ಛಂದಸ್ಸು ಇದೆ ಅದಕ್ಕೆ, ರಿದಮ್ ಇದೆ ಅದಕ್ಕೆ, ವಿತ್ ರಿದಮ್ ಹೇಳಬೇಕು ಅದನ್ನು ಅಲ್ವಾ? ಇವೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಈಗ ವೇದಗಳಲ್ಲಿ ಯಜ್ಞಗಳ ಬಗ್ಗೆ ಬರುತ್ತೆ ತುಂಬ. ಯಜ್ಞಗಳನ್ನು ಮಾಡಬೇಕಾದ್ರೆ ಕಾಲ ಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬಾರ್ದು, ಅದ್ರ ತಿಳುವಳಿಕೆ ಬೇಕು. ಹಾಗಾಗಿ ವೇದ, ವೇದಾಂಗ ಎರಡು ಅಕ್ಕಪಕ್ಕ ಇರೋವಂಥದ್ದು. ಇದು ವೇದಾಂಗಗಳ ಬಗ್ಗೆ ತುಂಬ ತಿಳುವಳಿಕೆ ಕಡಿಮೆ ಆಗಿಬಿಟ್ಟಿದೆ, ಯಾರೂ ಹೇಳ್ಕೊಡದೇ ಇಲ್ಲ ಅದನ್ನು. ಹಾಗಾಗಿ ಅಂಗವಿಲ್ಲದ ವೇದ ಆಗಿಬಿಟ್ಟಿದೆ ಇವತ್ತು. ಅಂಗವಿದ್ದರೆ ಅದು ಪೂರ್ಣ ಆಗುವಂಥದ್ದು. ಮುಂದಿನ ಸತಿ ಇದ್ರ ಬಗ್ಗೆ ವಿವರವಾಗಿ ನೋಡೋಣ. ಸಂಕ್ಷೇಪ ಮಾತ್ರ ಹೇಳಿರ್ತಕ್ಕಂಥದ್ದು ವೇದ ಮತ್ತು ವೇದಾಂಗ. ಹರೇ ರಾಮ.